ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ವಾರದ ಕಾರ್ಯಕ್ರಮ ಇತಿಹಾಸ ನಿರ್ಮಾತೃಗಳು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಕರ್ನಾಟಕದ ಇತಿಹಾಸ ನಿರ್ಮಿಸುವಲ್ಲಿ ಮಹತ್ವದ ಕೊಡುಗೆಯನ್ನ ನೀಡಿದಂತಹ ಇತಿಹಾಸಕಾರರ ಕುರಿತಾದ ಸರಣಿ ಕಾರ್ಯಕ್ರಮವನ್ನ ಈ ಮಾಲಿಕೆಯಲ್ಲಿ ನಾವು ನೀಡ್ತಾ ಬಂದಿದ್ದೇವೆ. ಇದು ನಮ್ಮ 60ನೇ ಕಾರ್ಯಕ್ರಮ. ಈ ಸಂಚಿಕೆಯಲ್ಲಿ ಕರ್ನಾಟಕದ ಇತಿಹಾಸಕಾರನಾಗಿ ಫ್ರಾನ್ಸಿಸ್ ಬುಕಾನನ್ ಈ ವಿಷಯದ ಕುರಿತಾದ ಉಪನ್ಯಾಸವನ್ನ ನೀಡಲು ನಮ್ಮೊಂದಿಗಿದ್ದಾರೆ ಶ್ರೀ ಲಕ್ಷ್ಮೀಶ್ ಸೋಂದಾ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಧನ್ಯವಾದಗಳು. ಲಕ್ಷ್ಮೀಶ್ ಸರ್ ಅವರ ಒಂದು ಸಣ್ಣ ಪರಿಚಯವನ್ನ ನಾನಿಲ್ಲಿ ನಿಮ್ಮೆಲ್ಲರಿಗೂ ಮಾಡಿಕೊಳ್ಳಲಿದ್ದೇನೆ. ಲಕ್ಷ್ಮೀಶ್ ಸೋಂದಾ ಅವರು ಖ್ಯಾತ ಇತಿಹಾಸಕಾರರು ಹಾಗೂ ಅದ್ಭುತ ವಾಗ್ಮಿಗಳು. ಎಂಎ, ಎಂಫಿಲ್, ಪಿಎಚ್ಡಿ ಮಾಡಿರುವ ಇವರು ಪ್ರಸ್ತುತ ಮಂಗಳೂರಿನ ಸರೋಜಿನಿ ಕುಶೆ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಮಹತ್ವದ ಸಾಧನೆಗಳು ಏನೇನು ಅಂತ ನೋಡೋದಾದ್ರೆ, ಕಳೆದ 15 ವರ್ಷಗಳಿಂದ ಸಕ್ರಿಯವಾಗಿ ಇತಿಹಾಸ ಸಂಶೋಧನೆಯಲ್ಲಿ ಇವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇದುವರೆಗೂ ಅನೇಕ ಶಾಸನಗಳು, ಶಿಲ್ಪಗಳು, ಐತಿಹಾಸಿಕ ಕುರುಹುಗಳ ಸಂಶೋಧನೆ ಮತ್ತು ಅವುಗಳ ಅಧ್ಯಯನವನ್ನ ನಡೆಸಿದ್ದಾರೆ. ಇವರ 400ಕ್ಕೂ ಹೆಚ್ಚು ಲೇಖನಗಳು ಪ್ರಕಟಗೊಂಡಿವೆ ಹಾಗೂ 12 ಕೃತಿಗಳು ಲೋಕಾರ್ಪಣೆಗೊಂಡಿವೆ. ಇವರ ಸಂಶೋಧನೆಗಾಗಿ 2013ರಲ್ಲಿ ಬಸವರಾಜ ಕಟ್ಟಿಮನಿ ಪ್ರಶಸ್ತಿ, 2015ರಲ್ಲಿ ಕದಂಬ ಸೇವಾರತ್ನ ರಾಜ್ಯ ಪ್ರಶಸ್ತಿ, 16 ಸಂಘ ಸಂಸ್ಥೆಗಳಿಂದ ಸನ್ಮಾನ ಹಾಗೂ ಪುರಸ್ಕಾರಗಳು ಇವರಿಗೆ ಸಂದಿವೆ. ಇವರ ಇನ್ನಿತರ ಕಾರ್ಯಗಳನ್ನ ನೋಡೋದಾದ್ರೆ, ಶ್ರೀಯುತರು ಕಳೆದ 2014ರಿಂದ ಉತ್ತರ ಕನ್ನಡ ಜಿಲ್ಲೆಯ ಸೋದೆಯಲ್ಲಿ ರಾಜ್ಯ ಮಟ್ಟದ ಇತಿಹಾಸ ಸಮ್ಮೇಳನ ಮತ್ತು ಸೋದೆ ಸದಾಶಿವರಾಯ ಪ್ರಶಸ್ತಿ ಪ್ರದಾನ ಸಮಾರಂಭದ ಸಂಚಾಲಕತ್ವವನ್ನ ಸಹ ಇವರು ವಹಿಸಿಕೊಂಡಿದ್ದಾರೆ. 2009ರಲ್ಲಿ ರಂಗಚರಿತ ರಂಗ ಸಂಘಟನೆಯ ಸ್ಥಾಪನೆಯನ್ನ ಮಾಡಿದ್ದಾರೆ. 10 ಐತಿಹಾಸಿಕ ನಾಟಕಗಳನ್ನು ಸಹ ಇವರು ರಚಿಸಿದ್ದಾರೆ. ಇದುವರೆಗೂ ನಾಡಿನಾದ್ಯಂತ 500ಕ್ಕೂ ಹೆಚ್ಚು ಉಪನ್ಯಾಸಗಳನ್ನ ನೀಡುತ್ತಾರೆ. ಕಳೆದ ಆಗಸ್ಟ್ 15ರಂದು ಸಹ ಇವರು ಇಂಗ್ಲೆಂಡಿನ ಅಂತಾರಾಷ್ಟ್ರೀಯ ವೆಬಿನಾರ್ನಲ್ಲಿಯೂ ಒಂದು ವಿಶೇಷ ಉಪನ್ಯಾಸವನ್ನ ನೀಡಿರ್ತಾರೆ. ಇದಿಷ್ಟು ಶ್ರೀಯುತರ ಒಂದು ಸಂಕ್ಷಿಪ್ತ ಪರಿಚಯ. ಇಷ್ಟೆಲ್ಲ ವಿಶೇಷತೆಗಳನ್ನ ಒಳಗೊಂಡಿರ್ತಕ್ಕಂತಹ ಲಕ್ಷ್ಮೀಶ್ ಸೊಂದ ಅವರು ತಮ್ಮ ಅತ್ಯಮೂಲ್ಯವಾದಂತಹ ಉಪನ್ಯಾಸವನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ವೇದಿಕೆಯನ್ನ ಸರ್ ಅವರಿಗೆ ಬಿಟ್ಕೊಡ್ತೇನೆ. ಮತ್ತೊಮ್ಮೆ ನಿಮಗೆ ಆದರದ ಸುಸ್ವಾಗತ ಸರ್. ಧನ್ಯವಾದ. ನನ್ನ ಧ್ವನಿ ಕೇಳ್ತಾ ಇದೆ ಅನ್ಕೋತೀನಿ, ಕರೆಕ್ಟ್ ಆಗಿ ಕೇಳ್ತಾ ಇದೆಯಾ ಸರ್? ಹಾ ಸರ್, ಕೇಳಿಸ್ತದೆ ಕೇಳಿಸ್ತದೆ. ಓಕೆ, ಮಾತಾಡಿ. ಎಲ್ರಿಗೂ ನಮಸ್ಕಾರ. ಈ ಅಂತರ್ಜಾಲದ ವೆಬಿನಾರ್ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇರುವಂತಹ ಎಲ್ಲ ವಿದ್ವಾಂಸರುಗಳಿಗೂ, ಹಿರಿಕಿರಿಯ ಮಿತ್ರರುಗಳಿಗೂ, ಹಾಗಲ್ಲದ ಇತಿಹಾಸದ ಪ್ರೇಮಿಗಳೆಲ್ಲರಿಗೂ ಕೂಡ ಅನಂತ ವಂದನೆಗಳನ್ನ ಸಲ್ಲಿಸ್ತಾ, ಇದುವರೆಗಿನ ನನ್ನ ಉಪನ್ಯಾಸದ ಮಾಲಿಕೆಗಳಲ್ಲಿ, ಇಷ್ಟು ವರ್ಷಗಳ ಕಾಲ ನಾನು ನೀಡಿದಂತಹ ಉಪನ್ಯಾಸ ಮಾಲಿಕೆಗಳಲ್ಲಿ ಬಹುಶಃ ಇದೊಂದು ವಿಶೇಷವಾದಂತಹ ಉಪನ್ಯಾಸ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕಾರಣ, ನನ್ನ ನಿಲುವು ಮತ್ತು ಒಲವು ಇವು ಭಾರತೀಯ ಇತಿಹಾಸ ಕ್ರಮ, ಭಾರತೀಯ ಇತಿಹಾಸ ಚಿಂತನೆ, ಭಾರತೀಯ ಚಿಂತನೆಯ ಅಡಿಯಲ್ಲಿ ಇತಿಹಾಸವನ್ನ ದೃಷ್ಟಿಸುವಂತಹ ಒಂದು ಪರಿಕಲ್ಪನೆಯ ಸಿದ್ಧಾಂತದ ಒಳಗೆ ನನ್ನನ್ನು ನಾನು ಇದುವರೆಗೂ ತೊಡಗಿಸಿಕೊಂಡು ಬರ್ತಾ ಇದ್ದೇನೆ. ಮುಂದೆ ಕೂಡ ಆ ಸಿದ್ಧಾಂತ ಆ ನೆಲೆಯಲ್ಲಿಯೇ ಭಾರತೀಯತೆಯ ನೆಲೆಗಟ್ಟಿನಲ್ಲೇ ಚರಿತ್ರೆಯನ್ನ ದೃಷ್ಟಿಸುವಂತಹ ಅಥವಾ ಸೃಷ್ಟಿಸುವಂತಹ ಅಥವಾ ಆ ಕುರಿತಾಗಿ ಚರಿತ್ರೆಯ ರಚನೆಯ ಮಾಡುವಂತಹ ಒಂದು ಮನೋಭಾವವನ್ನ ನಾನು ಹೊಂದಿದಂಥವನು. ಈ ಹಿನ್ನೆಲೆಯಲ್ಲಿ ಈ ಐರೋಪ್ಯ ದೃಷ್ಟಿಕೋನ ಅಥವಾ ಐರೋಪ್ಯರ ಕುರಿತಾದಂಥ ಒಂದು ಮಾಲಿಕೆಗಳಲ್ಲಿ ಉಪನ್ಯಾಸ ನೀಡಿದ್ದು ತುಂಬಾ ಅಂದ್ರೆ ತುಂಬಾ ಕಡಿಮೆ, ಬಹುಶಃ ಬೆರಳೆಣಿಕೆಯಷ್ಟು. ಅದಕ್ಕೆ ಇಂಥದ್ದೊಂದು ಹೊಸ ಪ್ರಯೋಗಕ್ಕೆ ನಾನು ಇವತ್ತು ಒಡ್ಡಿಕೊಳ್ತಾ ಇದ್ದೇನೆ. ಆ ಪ್ರಯೋಗಕ್ಕೆ ನನ್ನ ಇತಿಹಾಸ ಅಕಾಡೆಮಿ
ತಂದಿದೆ ಅಂಥದ್ದೊಂದು ನೂತನ ಪ್ರಯೋಗಕ್ಕೆ ನಾನು ನನ್ನನ್ನ ಒಳಪಡಿಸಿಕೊಳ್ಳುವಂತಹ ಒಂದು ಅವಕಾಶವನ್ನ ಮಾಡಿದಂತಹ ಕೊಟ್ಟಂತಹ ಇತಿಹಾಸ ಅಕಾಡೆಮಿಗೆ ಧನ್ಯವಾದಗಳನ್ನ ಆರಂಭದಲ್ಲಿ ತಿಳಿಸ್ತಾ ಕರ್ನಾಟಕದ ಇತಿಹಾಸವನ್ನ ರಚಿಸುವಲ್ಲಿ ನಿರ್ಮಾತೃರು ಕರ್ನಾಟಕ ಇತಿಹಾಸ ನಿರ್ಮಾತೃರು ಹೇಳುವಂತಹ ಒಂದು ಪರಿಧಿಯ ಒಳಗೆ ಕಳೆದ ಹಲವಾರು ದಿನಗಳಿಂದ ಇತಿಹಾಸ ಅಕಾಡೆಮಿ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆ ವೆಬಿನಾರ್ ಮುಖೇನವಾಗಿ ತುಂಬಾ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇತಿಹಾಸ ಅಕಾಡೆಮಿ ಯಾವತ್ತೂ ಕಳೆದ 3-3.5 ದಶಕಗಳಿಂದ ತುಂಬಾ ಚೆನ್ನಾಗಿ ಕಾರ್ಯವನ್ನು ನಡೆಸಿಕೊಂಡು ಬರ್ತಾ ಇರುವಂಥದ್ದು ಎಲ್ಲರಿಗೂ ತಿಳಿದಂತ ಒಂದು ಸಂಗತಿ. ಈಗ ಸನ್ಮಾನ್ಯ ರೆಡ್ಡಿ ಸರ್ ಅವರ ದೇವರಕೊಂಡ ರೆಡ್ಡಿ ಸರ್ ಅವರ ಘನ ಅಧ್ಯಕ್ಷತೆಯಲ್ಲಿ ಅನೇಕ ವಿದ್ವಾಂಸರುಗಳ ಹಿರಿಯ ಇತಿಹಾಸಕಾರರ ಇತಿಹಾಸ ಸಂಶೋಧಕರ ಪ್ರಾಧ್ಯಾಪಕರುಗಳ ಒಂದು ನೆರವಿನೊಂದಿಗೆ ಅವರ ಸಹಭಾಗಿತ್ವದಲ್ಲಿ ಒಳ್ಳೆಯ ಗಟ್ಟಿಯಾದ ಹೆಜ್ಜೆಯನ್ನ ಸಾರಸ್ವತ ಲೋಕದಲ್ಲಿ ಮತ್ತು ಸಂಶೋಧನಾ ಲೋಕದಲ್ಲಿ ಇಡ್ತಾ ಸಾಗ್ತಾ ಇರುವಂಥದ್ದು ತುಂಬಾ ಶ್ಲಾಘನೀಯವಾದಂತಹ ಸಂಗತಿ ಹೇಳುವಂತ ಮಾತನ್ನ ಆರಂಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 8 ಗಂಟೆಗೆ ನಾನು ಮತ್ತೊಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕಾದ ಅನಿವಾರ್ಯತೆ ಇರುವುದರಿಂದ 7:07 ಆಯಿತು. 7:45 ನನ್ನ ಮಾತುಗಳು ಬುಕಾನನ್ ಸಂಬಂಧಿಯಾಗಿ ಇರುತ್ತದೆ. ಇನ್ನು ಮುಂದೆ ಇತಿಹಾಸ ಮನುಷ್ಯನಿಗೆ ಯಾಕೆ ಬೇಕು ಹೇಳುವಂತ ಮೂಲ ಒಂದು ಯೋಚನೆಯನ್ನ ಮಾಡಿದಾಗ ಗತಕಾಲದ ಅರಿವು ಮನುಷ್ಯನಿಗೆ ವರ್ತಮಾನದಲ್ಲಿ ಅನಿವಾರ್ಯ. ಅದಕ್ಕೊಂದು ಒಳ್ಳೆಯ ನಿದರ್ಶನ ಒಳ್ಳೆಯ ಉದಾಹರಣೆ ನಾನು ಅನೇಕ ಬಾರಿ ಕೊಡುವುದುಂಟು. ಯಾಕೆಂತಂದ್ರೆ ಅದು ಅನೇಕ ಬಾರಿ ಕೊಟ್ಟೆ ಕೊಟ್ಟೆ ಅದು ಸ್ಥಾಪನೆ ಆಗುವುದು ಯಾವ ಏನು ಅಂತಂದ್ರೆ ವರ್ತಮಾನದಲ್ಲಿ ನಾವು ಒಂದು ವೆಹಿಕಲ್ ಅನ್ನ ಓಡಿಸ್ತಾ ಇದ್ದೇವೆ ಅಂತಂದ್ರೆ ಆ ವೆಹಿಕಲ್ಗೆ ಒಂದು ಮಿರರ್ ಇರುತ್ತೆ ಪಕ್ಕದಲ್ಲಿ. ವರ್ತಮಾನ ವೆಹಿಕಲ್ ವರ್ತಮಾನ ವೆಹಿಕಲ್ ಅರ್ಥಾತ್ ವರ್ತಮಾನ ಮಿರರ್ ಅರ್ಥಾತ್ ಗತಕಾಲ ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ವೆಹಿಕಲ್ ಮುಂದೆ ಸಾಗ್ಲಿಕ್ಕೆ ನಮಗೆ ಮಿರರ್ ಅವಶ್ಯಕತೆ ಏನಿಲ್ಲ. ಇಂಜಿನ್ ಬೇಕು, ಸ್ಟೇರಿಂಗ್ ಬೇಕು, ಪೆಟ್ರೋಲ್ ಬೇಕು, 4 ಟೈರ್ಗಳು ಬೇಕು, ಉಳಿದಂತೆ ಎಲ್ಲ ತಾಂತ್ರಿಕ ಸಂಗತಿಗಳೆಲ್ಲ ಬೇಕು. ಮಿರರ್ ಏನು ಅನಿವಾರ್ಯ ಅಲ್ಲ ಅಲ್ವಾ? ಕಾರ್ ಹೋಗುತ್ತೆ, ಮಿರರ್ ಇಲ್ಲದೆ ಹೋದ್ರೂ ಹೋಗುತ್ತೆ. ಆದ್ರೂ ಕೂಡ ಮಿರರ್ ಯಾಕೆ ಬೇಕು? ಮಿರರ್ ಇಲ್ಲದೆ ಹೋದ್ರೆ ಫೈನ್ ಕಟ್ಟಬೇಕು ನಾವು. ಅಂದ್ರೆ ಎಂಬಲ್ಲಿಗೆ ಕಾನೂನಾತ್ಮಕವಾಗಿ ಕೂಡ ಅದೊಂದು ಅಪರಾಧ ಅಲ್ವಾ? ಅಷ್ಟರ ಮಟ್ಟಿಗೆ ಮಿರರ್ನ ಅನಿವಾರ್ಯತೆ ನಮ್ಮ ವರ್ತಮಾನಕ್ಕೆ ಇದೆ. ಅಂದ್ರೆ ಯಾಕೆ ಅಂತಂದ್ರೆ ಹಿಂದೆ ನೋಡಬೇಕು, ನಮ್ಗೆ ಹಿಂದಿನ ವಿದ್ಯಮಾನಗಳನ್ನ ನೋಡಬೇಕು, ಇಲ್ಲದೆ ಹೋದ್ರೆ ಮುಂದೆ ಅಪಘಾತ ಆಗತ್ತೆ. ಅದೇ ರೀತಿ ಬದುಕಲ್ಲೂ ಕೂಡ, ನಮ್ಮ ವರ್ತಮಾನದ ಬದುಕಲ್ಲೂ ಕೂಡ ಗತಕಾಲದ ಅರಿವು ಅರ್ಥಾತ್ ನಮ್ಮ ಬದುಕಿನ ಮಿರರ್ ಇತಿಹಾಸ. ಬದುಕಿಗೆ ಒಂದು ಮಿರರ್ ಬೇಕಲ್ವಾ? ಅದುವೇ ಇತಿಹಾಸ. ಅದನ್ನ ನಾವು ಕರೆಕ್ಟ್ ಆಗಿ ನೋಡ್ತಾ ಹೋದ್ರೆ ನಮ್ಮ ಭವಿಷ್ಯ ಚೆನ್ನಾಗಿರ್ತದೆ ಹೇಳುವಂತ ಸೂಕ್ಷ್ಮ ಪ್ರಾಜ್ಞಿಕತೆ ಇದರ ಹಿಂದೆ ಅಡಗಿದೆ, ಈ ಒಂದು ತತ್ವದ ಅಡಿಯಲ್ಲಿ ಅಡಗಿದೆ. ಆ ಕಾರಣಕ್ಕೋಸ್ಕರ ಇಂಥದ್ದೊಂದು ಉದಾಹರಣೆಯನ್ನು ನಾನು ಆರಂಭದಲ್ಲಿ ಕೊಟ್ಟೆ. ಇತಿಹಾಸದ ಅಗತ್ಯತೆ ಇಷ್ಟರ ಮಟ್ಟಿಗಿದೆ. ಅದರಲ್ಲೂ ವಿಶೇಷವಾಗಿ ನನ್ನ ಒಂದು ಗಮನ ಸೆಳೆತ, ಒಲವು, ನಿಲುವು ಇವೆಲ್ಲವುಗಳು ಪ್ರಾದೇಶಿಕ ಇತಿಹಾಸಕ್ಕೆ. ಪ್ರಾದೇಶಿಕ ಇತಿಹಾಸಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನ ನಾನು ವೈಯಕ್ತಿಕವಾಗಿ ಹಲವರು ಕೊಡ್ತಾ ಇದ್ರೆ ವೈಯಕ್ತಿಕವಾಗಿ ನನ್ನ ಗಮನ ಆಕರ್ಷಣೆ ಎಲ್ಲ ಅದಕ್ಕೆ ಜಾಸ್ತಿ ಯಾಕೆ ಅಂತಂದ್ರೆ ಮೂಲ ಬೇರು ನೋಡ್ಕೋಬೇಕಲ್ಲ. ಸ್ಥಳೀಯ ಇತಿಹಾಸ ಒಂದು ವಸ್ತುನಿಷ್ಠ ಚೌಕಟ್ಟನ್ನ ಇತಿಹಾಸಕ್ಕೆ ಒದಗಿಸಿ ಕೊಡುತ್ತದೆ ಹೇಳುವಂತ ಬಲವಾದ ನಂಬಿಕೆಯಲ್ಲಿ ಇರುವಂತವನು ನಾನು. ಆ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಇತಿಹಾಸಕ್ಕೊಂದು ಪ್ರಾಮುಖ್ಯತೆಯನ್ನ ಕೊಡ್ತಾ ಬರುವುದು ನಮ್ಮ ಪ್ರತಿ ವರ್ಷದ ರಾಜ್ಯ ರಾಷ್ಟ್ರ ಮಟ್ಟದ ಸಮ್ಮೇಳನ ಸೌಧೆಯಲ್ಲಿ ನಡೆಸುವುದು ಕೂಡ ಇದೇ ಒಂದು ಉದ್ದೇಶಕ್ಕೋಸ್ಕರವಾಗಿಯೇ. ಪ್ರಾದೇಶಿಕ ಇತಿಹಾಸಕ್ಕೊಂದು ಪ್ರಾಮುಖ್ಯತೆ ದೊರಕಲಿ ಹೇಳುವ ಕಾರಣಕ್ಕಾಗಿ. ಏನೇ ಆದರೂ ಕೂಡ ಬುಕಾನನ್ನ ವಿಷಯಕ್ಕೆ ಬಂದ್ರೆ, ಈಗ ನಾವು ಡಾಕ್ಟರ್ ಫ್ರಾನ್ಸಿಸ್ ಬುಕಾನನ್, ಬುಕಾನನ್ ಅಂದ ತಕ್ಷಣ ಬುಕಾನನ್ ವರದಿ ನೆನಪಾಗತ್ತೆ ನಮ್ಗೆ. ಬುಕಾನನ್ನ ಹೆಸರನ್ನ ಕೇಳಿದವರಿಗೆಲ್ಲ ಬುಕಾನನ್ ಅಂದ ತಕ್ಷಣ ಬುಕಾನನ್ ವರದಿ ನೆನಪಾಗತ್ತೆ. ಈ ಯುರೋಪಿಯನ್ನರು ಭಾರತಕ್ಕೆ ಬಂದ ಮೂಲ ಉದ್ದೇಶ ಏನೇ ಇದ್ರೂ ಕೂಡ, ವ್ಯಾಪಾರ ಅಥವಾ ಧರ್ಮ ಸ್ಥಾಪನೆ ಏನೇ ವಿಷಯ ಇದ್ರೂ ಕೂಡ, ಭಾರತಕ್ಕೆ ಬಂದಾಗ ಒಂದು ಚಿಕಿತ್ಸಕ ದೃಷ್ಟಿಯನ್ನಂತೂ ಅವರು ಹೊಂದಿದ್ರು. ಅದರಲ್ಲಿ ಸ್ವಾರ್ಥ ನಿಸ್ವಾರ್ಥ ಎರಡೂ ಇದೆ, ಅದು ಬೇರೆ ಪ್ರಶ್ನೆ. ಅವರ ಚಿಕಿತ್ಸಕ ದೃಷ್ಟಿಕೋನದಲ್ಲಿ ಸ್ವಾರ್ಥ ನಿಸ್ವಾರ್ಥ ಎರಡೂ ಇದ್ರೂ ಕೂಡ ಆ ದೃಷ್ಟಿಗೊಂದು ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗತ್ತೆ. ಯಾಕೆಂತಂದ್ರೆ
ಅವರಿಗೆ ಇದ್ದಂಥ ಅಪಾರವಾದಂಥ ಐತಿಹಾಸಿಕ ಪ್ರಜ್ಞೆಯನ್ನ ನಾವು ಗೌರವಿಸಲೇಬೇಕು. ಅದು ಏನೇ ಇರಲಿ, ಅದು ಅವರಿಗೆ ಅದು ಅದರಿಂದ ಲಾಭ ಇತ್ತು ಆ ಕಾರಣಕ್ಕಾಗಿ ಮಾಡಿದ್ರು, ಅದು ಏನೇ ಇದ್ರು ಕೂಡ ಆರೋಪಗಳು ಏನೇ ಇದ್ರು ಕೂಡ ಆರೋಪ ಪ್ರತ್ಯಾರೋಪಗಳು ಏನೇ ಇದ್ರು ಕೂಡ ಅವರಿಗಿದ್ದಂಥ ಆ ಚಿಕಿತ್ಸಕ ಪ್ರಜ್ಞೆ ಅಥವಾ ಇತಿಹಾಸದ ಕುರಿತಾದಂತಹ ಒಂದು ಜಾಗೃತ ಪ್ರಜ್ಞೆ ಅವರನ್ನ ವಿಶೇಷ ಸ್ಥಾನದಲ್ಲಿ ಇರಿಸುವಂತೆ ಮಾಡಿದೆ. ನಮಗೂ ಎಲ್ಲೋ ಒಂದು ಹಂತದಲ್ಲಿ ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಇರಲಿಲ್ಲ ಅಂತ ಹೇಳುವ ಅವರ ಮಾತನ್ನು ಒಪ್ಕೊಳ್ಳಿಕ್ ಆಗೋದಿಲ್ಲ, ಖಡಾಖಂಡಿತವಾಗಿ ಖಂಡಿಸಲೇಬೇಕು ಅದನ್ನ, ಅದನ್ನು ಒಪ್ಕೊಳ್ಳಿಕ್ ಆಗೋದಿಲ್ಲ ಕೂಡ. ಆದರೂ ಕೂಡ ಎಲ್ಲೋ ಒಂದು ಕಡೆ ಆ ವೈಜ್ಞಾನಿಕ ಮನೋಭಾವದ ವೈಜ್ಞಾನಿಕ ತಳಹದಿಯ ಐತಿಹಾಸಿಕ ಪ್ರಜ್ಞೆಯನ್ನ ತುಂಬಿದವರು ಅವರು ಅಂತ ಎಲ್ಲೋ ಒಂದ್ ಕಡೆ ನಾವು ಒಪ್ಕೊಳ್ಳಬಹುದು. ಒಪ್ಕೊಳ್ಳಬೇಕು ಅಂತ ಇಲ್ಲ, ಅದು ಬೇರೆ ವಾದ ಆಗ್ಬಿಡತ್ತೆ. ಒಪ್ಕೊಳ್ಳಬಹುದು ವೈಜ್ಞಾನಿಕ ಮಾದರಿಯ ಐತಿಹಾಸಿಕ ಚಿಂತನಾ ಕ್ರಮವನ್ನ ಎಲ್ಲೋ ಒಂದ್ ಕಡೆ ಅವರು ಕಲಿಸಿಕೊಟ್ರು ತಿಳಿಸ್ಕೊಟ್ರು ಹೇಳುವುದನ್ನ ಒಂದಷ್ಟು, ಅದು ಒಂದು ಅರ್ಧ ಸತ್ಯ ಹೌದು. ಆ ಸಂಗತಿ ಒಂದು ಅರ್ಧ ಸತ್ಯ ಆಗಿದೆ. ಭಿನ್ನಾಭಿಪ್ರಾಯಗಳು ಈ ಕುರಿತಾಗಿ ಇರಬಹುದು, ಅದು ಬೇರೆ ಪ್ರಶ್ನೆ, ವೈಯಕ್ತಿಕ ಅಭಿಪ್ರಾಯ. ನಾನು ಕಂಡುಕೊಂಡಂತೆ ನನ್ನ ಒಂದು ನಾನು ಕಂಡುಕೊಂಡಂತಹ ಒಂದು ಸತ್ಯ ಅಂತಂದ್ರೆ ಆ ರೀತಿ. ಏನೇ ಆದ್ರೂ ಕೂಡ ಈಗ ಅವರು ಎಂಥದ್ದೇ ಉದ್ದೇಶಕ್ಕೋಸ್ಕರ ಒಂದು ಪ್ರದೇಶಕ್ಕೆ ಬಂದರೂ ಕೂಡ ಆ ಪ್ರದೇಶದ ಇತಿಹಾಸವನ್ನ ನೋಡುವಂತಹ ಒಂದು ಮನೋಸ್ಥಿತಿಗೆ ಮುಂದಾಗಿದ್ರು, ಮನೋಸ್ಥಿತಿಯನ್ನು ಹೊಂದಿದ್ರು ಅವರು. ಅವರಿಗೆ ಬೇರೆ ಯಾವ ಉದ್ದೇಶಕ್ಕೆ ಹೋದ್ರು ಕೂಡ ಅಲ್ಲಿನ ಹಿಸ್ಟ್ರಿ ಬೇಕು ಅವರಿಗೆ. ಇಂಥದ್ದೊಂದು ಮನಸ್ಥಿತಿ ಅವರಲ್ಲಿ ಇತ್ತು, ಆ ಯುರೋಪ್ಯರಿಗೆ ಇತ್ತು ಇಂಥದ್ದೊಂದು ಮನಸ್ಥಿತಿ. ಅಂಥದ್ದೇ ಒಂದು ಸಂಗತಿಯನ್ನ ಇಲ್ಲೂ ಕೂಡ ನಾವು ಕಾಣಬಹುದು, ಈ ಬುಕಾನನ್ನಲ್ಲೂ ಕೂಡ ಕಾಣಬಹುದು. ಬುಕಾನನ್ ಒಬ್ಬ ಇತಿಹಾಸಕಾರ ಅಲ್ಲ, ಡಾಕ್ಟರ್ ಫ್ರಾನ್ಸಿಸ್ ಬುಕಾನ್. ನಾನೇನು ತುಂಬಾ ಅವನ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದವನು ಖಂಡಿತ ಅಲ್ಲ. ಅಕಾಡೆಮಿ ವಹಿಸಿದ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಒಂದಷ್ಟು ಓದ್ಕೊಂಡಿದ್ದೇನೆ. ತುಂಬಾ ತಲಸ್ಪರ್ಶಿಯಾಗಿ ಬುಕಾನನ್ನ ಕುರಿತು ಅಧ್ಯಯನ ಮಾಡಿದ ವ್ಯಕ್ತಿ ಖಂಡಿತ ಅಲ್ಲ. ಆರಂಭದಲ್ಲೇ ನಾನು ಹೇಳ್ಕೋತೀನಿ, ಒಂದಷ್ಟು ವಿಷಯಗಳನ್ನ ಸಂಗ್ರಹ ಮಾಡಿದ್ದೇನೆ. ಯಾಕೆ ಅಂತಂದ್ರೆ ನಾನು ಸೋದೆಯ ಇತಿಹಾಸವನ್ನ, ಸೋದೆಯ ಬಗ್ಗೆ ಅಧ್ಯಯನ, ನಾನು PhD ವಿಷಯವನ್ನು ಓದೆ, ಮತ್ತಲ್ಲದೆ ನಾನು ಸೋಂದ ಇತಿಹಾಸ ಪುಸ್ತಕ ಬರೀಬೇಕಾದ್ರೂ ಇವೆಲ್ಲ ಬೇಕಾಗುತ್ತೆ. ಬುಕಾನನ್ ವರದಿಗೆ ಓದವನೇ, ಆದ್ರೆ ಎಲ್ಲೋ ಒಂದು ಕಡೆ ಅದು ಈ ಕೆನರಾಕ್ಕೆ ಸೀಮಿತವಾಗಿದ್ದುಕೊಂಡು ನೋಡಿದ್ದೆ ನಾನು. ಹೀಗಾಗಿ ಆ ಒಂದು ತಲಸ್ಪರ್ಶಿಯಾದ ಅಧ್ಯಯನಕ್ಕೆ ನಾನು ಮುಂದಾದವನಲ್ಲ. ಬುಕಾನನ್ನ ಕುರಿತು ಹೇಳುವುದಾದ್ರೆ ಆರಂಭದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾ, ಬುಕಾನನ್ ಆತನ ಬದುಕಿಗೆ ನಾವು ನೋಡಿದ್ರೆ, ಆತನ ಬದುಕನ ಬಗ್ಗೆ ಆರಂಭದಲ್ಲಿ ನೋಡ್ತಾ ಹೋದ್ರೆ, ಹ್ಯಾಮಿಲ್ಟನ್ ಬುಕಾನನ್ ಅಂತ ಕೂಡ ಕರೆದ್ರು, ಕರೆಸ್ಕೊಳ್ತಾನೆ ಅವನು ಆಮೇಲೆ, ಅದು ಬೇರೆ. ಮೂಲತಃ ಸ್ಕಾಟಿಷ್, ಬ್ರಾನ್ಸೈಟ್ ನಲ್ಲಿ 1762 ಫೆಬ್ರವರಿ 15ರಂದು ಜನನ ಈ ವ್ಯಕ್ತಿಯ ಜನನ. ತಂದೆ ಒಬ್ಬ ಪ್ರಸಿದ್ಧ ವೈದ್ಯರು, ಪ್ರಸಿದ್ಧ ವೈದ್ಯರಾಗಿದ್ದರು ತಂದೆ. ಅವನ ಬಾಲ್ಯ ಎಲ್ಲ ಒಳ್ಳೆ ರೀತಿಯಲ್ಲಿ ಕಳೆಯಿತು. ತಂದೆಯ ಮಾರ್ಗದಲ್ಲಿಯೇ ಮಗ ಕೂಡ ಸಾಗುತ್ತಾನೆ, ಪ್ರಭಾವ ಸಹಜವಾಗಿ ಇರುತ್ತಲ್ಲ. ಈತ ಕೂಡ ವೈದ್ಯನಾಗ್ತಾನೆ, ವೈದ್ಯಕೀಯ ಪದವಿಯನ್ನ ಪಡ್ಕೊಂಡು ಎಡಿನ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ 1783ರಲ್ಲಿ ಪದವಿಯನ್ನ ಗಳಿಸ್ಕೊಂಡು ವೈದ್ಯಕೀಯ ವೃತ್ತಿಗೆ ಪಾದಾರ್ಪಣೆಯನ್ನ ಮಾಡಿದ್ರು ಡಾಕ್ಟರ್ ಫ್ರಾನ್ಸಿಸ್ ಬುಕಾನನ್. ಡಾಕ್ಟರ್ ಇಲ್ಲಿ ಬಂದದ್ದು ಆಸ್ ಎ ಒಂದು ಏನು ವೈದ್ಯಕೀಯ ವಿಭಾಗದಲ್ಲಿ ಆತ ಅವರು ಡಾಕ್ಟರ್ ಆದಂಥವ್ರು. ವೈದ್ಯಕೀಯ ವಿಭಾಗದಲ್ಲಿ ಪರಿಣಿತಿಯನ್ನ ಪಡ್ಕೊಂಡು ಜೊತೆಯಲ್ಲಿ ಬೇರೆ ಬೇರೆ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾರೆ ಅವರು, ವಿಶೇಷವಾಗಿ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರ. ಇವೆರಡನ್ನು ಕೂಡ ಆಳವಾಗಿ ತಲಸ್ಪರ್ಶಿಯಾಗಿ ಓದ್ಕೊಂಡಿದ್ರು ಹೇಳುವಂಥದ್ದು ನಮಗೆ ಅವರ ಬಗ್ಗೆ ತಿಳ್ಕೊಳ್ತಾ ಹೋದಾಗ ಗೊತ್ತಾಗುವಂತ ಸಂಗತಿಗಳು. ಆಮೇಲೆ ಈ ವೈದ್ಯಕೀಯ ಪದವಿಯನ್ನ ಗಳಿಸಿಕೊಂಡ ಮೇಲೆ ಅವರು ಈಸ್ಟ್ ಇಂಡಿಯಾ ಕಂಪನಿಗೆ ಸರ್ಜನ್ ಆಗಿ ನೇಮಕಗೊಂಡ್ರು. 1794ರಲ್ಲಿ ಸರ್ಜನ್ ಆಗಿ ನೇಮಕಗೊಳ್ತಾರೆ, ಬೆಂಗಾಲ್ಗೆ ಬರ್ತಾರೆ, ವೆಸ್ಟ್ ಬೆಂಗಾಲ್ಗೆ ಬಂದು ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. ಆಮೇಲೆ ಅವರು ಬೇರೆ ಬೇರೆ ಕೆಲಸವನ್ನ ವಹಿಸಿಕೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಪ್ರಮುಖವಾಗಿ ಬಂದಂತಹ ಮೊತ್ತ ಮೊದಲ ಕೆಲಸ ಅಂದ್ರೆ, ಮೊಟ್ಟ ಮೊದಲಿಗೆ ಅವರಿಗೆ ಬಂದ ಪ್ರಮುಖ ಕೆಲಸ ಅಂದ್ರೆ, ಅದಕ್ಕೂ ಮೊದಲು ಕಂಪನಿಯ ಅನೇಕ ಕೆಲಸಗಳನ್ನ ಮಾಡಿದ್ರು, ಆದ್ರೆ ಪ್ರಮುಖ ಕೆಲಸ ಅಂತ ಬಂದ್ರೆ ಬರ್ಮಾಕ್ಕೆ ತೆರಳುವ ಒಂದು ಅವಕಾಶ ಬರುತ್ತೆ ಅವರಿಗೆ. ಬರ್ಮಾಕ್ಕೆ ತೆರಳಿ ಅಲ್ಲಿ ಅಂಡಮಾನಿನ ಸಸ್ಯ ಪ್ರಭೇದಗಳನ್ನ ಓದ್ಕೊಂಡ್ರು ಅವರು. ಇಲ್ಲಿ ವಿಷಯ ಅಂತಂದ್ರೆ ಕರ್ನಾಟಕದ
ಇತಿಹಾಸಕಾರನಾಗಿ ಬುಕಾನನ್ ನನಗೆ ಕೊಟ್ಟಂತಹ ವಿಷಯ. ಆದ್ರೆ ಪೂರ್ವ ಪೀಠಿಕೆಗಳಾಗಿ ಇಷ್ಟು ಸಂಗತಿಗಳನ್ನ ಹೇಳಲೇಬೇಕು, ಅವರ ವ್ಯಕ್ತಿತ್ವವನ್ನ ಒಂದಷ್ಟು ಪರಿಚಯಿಸಿಕೊಳ್ಳಲೇಬೇಕಾದ ಹಿನ್ನೆಲೆಯಲ್ಲಿ ನಾನು ಆರಂಭದಲ್ಲಿ ಒಂದಷ್ಟು ಸಂಗತಿಗಳನ್ನ ಅವರ ವ್ಯಕ್ತಿತ್ವಕ್ಕೆ ಕುರಿತಾಗಿ ಹೇಳ್ತೇನೆ. ಬರ್ಮಾಕ್ಕೆ ತೆರಳಿದ್ರು. ಬರ್ಮಾದಲ್ಲಿ ಅಂಡಮಾನಿನ ಸಸ್ಯ ಪ್ರಭೇದಗಳ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ರು ಕೆಲವು ತಿಂಗಳುಗಳ ಕಾಲ. ಆಮೇಲೆ ಭಾರತದ ಬ್ರಹ್ಮಪುತ್ರ ನದಿಯ ಪ್ರದೇಶದಲ್ಲಿ ಕೆಲ ಕಾಲ ಅಧ್ಯಯನಕ್ಕಾಗಿ ಇರ್ತಾರೆ, ಬ್ರಹ್ಮಪುತ್ರ ನದಿಯ ಪ್ರದೇಶದಲ್ಲಿ. ಈ ಸಂದರ್ಭದಲ್ಲಿ ಮೀನುಗಳ ಕುರಿತಾಗಿ ಅಧ್ಯಯನವನ್ನು ಮಾಡ್ತಾರೆ ಅವರು, ಮೀನುಗಳ ಕುರಿತಾಗಿ ವಿಶೇಷವಾದ ಅಧ್ಯಯನವನ್ನು ಮಾಡ್ತಾರೆ. ಆಮೇಲೆ ಕಲ್ಕತ್ತಾದ ವ್ಯಾಪಾರಿ ಕೇಂದ್ರಕ್ಕೆ ನಿರ್ದೇಶಕರಾಗಿ ಆಯ್ಕೆ ಆದ್ರು, ಅಲ್ಲಿ ಒಂದಷ್ಟು ಕಾಲ ಕೆಲಸವನ್ನ ನಿರ್ವಹಿಸ್ತಾರೆ. ಆಮೇಲೆ ತ್ರಿಪುರಾದ ಪ್ರಾಚೀನ ರಾಜಧಾನಿ ಚಿತ್ಗಾಂಗಕ್ಕೆ ಬರ್ತಾರೆ, ಜೀವಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರದ ಕುರಿತು ವಿಶೇಷವಾದ ಸಂಶೋಧನೆಯನ್ನು ಮಾಡ್ತಾರೆ. ಅಲ್ಲೂ ಕೂಡ ಚಿತ್ಗಾಂಗದಲ್ಲೂ ಕೂಡ ವಿಶೇಷವಾದಂತಹ ಸಂಶೋಧನೆ ಮತ್ತು ಅಧ್ಯಯನ ಜೀವಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರಕ್ಕೆ ಸಂಬಂಧಿಸಿದಂತೆ. ಆಮೇಲೆ ಮಹತ್ತರವಾದಂತಹ ಒಂದು ಬೆಳವಣಿಗೆ ಆಗತ್ತೆ, ಏನು ಅಂತಂದ್ರೆ 1799 ಮೇ 4 ಕರ್ನಾಟಕದ ರಾಜಕೀಯದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಬದಲಾವಣೆ ಆದಂತಹ ದಿನಾಂಕ ವರ್ಷ. ಏನು ಬದಲಾವಣೆ ಅಂತಂದ್ರೆ, ಮೈಸೂರನ್ನ, ಮೈಸೂರು ಪ್ರದೇಶವನ್ನ, ಮಲಬಾರ್, ಕೇರಳ, ಈ ಕೆನರಾ ಈ ಭಾಗವನ್ನೆಲ್ಲ, ಬೆಂಗಳೂರು, ಮೈಸೂರು ಈ ಎಲ್ಲ ಭಾಗಗಳನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ ಟಿಪ್ಪು ಸುಲ್ತಾನ್ ಮರಣವನ್ನಪ್ಪಿದಂತಹ ದಿನ 1799 ಮೇ 4. ಅದಾದ ಮೇಲೆ ಸಂಪೂರ್ಣವಾಗಿ ಟಿಪ್ಪು ಯಾವ್ಯಾವ ಪ್ರದೇಶಗಳನ್ನ ಕರ್ನಾಟಕ ಸಂಬಂಧಿಯಾಗಿ ಆಳ್ವಿಕೆ ಮಾಡ್ತಾ ಇದ್ನೋ ಆ ಎಲ್ಲ ಪ್ರದೇಶಗಳು ಬ್ರಿಟಿಷ್ ವಶ ಆಯಿತು, ಸಂಪೂರ್ಣವಾಗಿ ಬ್ರಿಟಿಷ್ ವಶ ಆಯಿತು. ಅಂದ್ರೆ 1800 ಅವರ ಇಮಿಡಿಯೇಟ್ಲಿ ಆಫ್ಟರ್ ದ ಡೆತ್ ಆಫ್ ಟಿಪ್ಪು ಸುಲ್ತಾನ್ ಆಲ್ ದ ಪ್ಲೇಸ್ ಕೇಮ್ ಅಂಡರ್ ದಿ ರೂಲ್ ಆಫ್ ಬ್ರಿಟಿಷ್. ಎಲ್ಲಾ ಪ್ರದೇಶಗಳು, ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರದೇಶಗಳು ಬ್ರಿಟಿಷರ ವಶ ಆಗ್ತವೆ. ಆಮೇಲೆ ಇಲ್ಲಿನ ಆಡಳಿತದಲ್ಲೆಲ್ಲ ಬದಲಾವಣೆಗಳು ಪ್ರಾರಂಭ ಆಗತ್ತೆ. ಇಲ್ಲಿ ಬುಕಾನನ್ನ ಪಾತ್ರ ಬಹಳ ಮುಖ್ಯ. ಕರ್ನಾಟಕದ ಇತಿಹಾಸದ ವಿಷಯದಲ್ಲಿ ಬುಕಾನನ್ ಅಂತ ಬಂದಾಗ ಇಲ್ಲಿಂದ ಪ್ರಾರಂಭ ಆಗತ್ತೆ ನೋಡಿ. ಏನು ಅಂತಂದ್ರೆ, ವಿಶೇಷವಾಗಿ ಈ ಕೆನರಾ, ಮೈಸೂರು, ಬೆಂಗಳೂರು, ಆಮೇಲೆ ಈ ಎಲ್ಲ ಪ್ರದೇಶಗಳಿದೆಯಲ್ಲ, ಪಶ್ಚಿಮ ಕರ್ನಾಟಕ, ಈ ಎಲ್ಲ ಪ್ರದೇಶಗಳಿದೆಯಲ್ಲ, ಈ ಪ್ರದೇಶಗಳ 17ನೇ ಶತಮಾನದ ಒಂದಷ್ಟು ಸಂಗತಿಗಳನ್ನ ಬಹಳ ವಸ್ತುನಿಷ್ಠವಾಗಿ ನಾವು ಅಧ್ಯಯಿಸಬೇಕು, ಅಭ್ಯಯಿಸಬೇಕು ಅಂತಾದ್ರೆ ನಾವು ಖಂಡಿತವಾಗಿಯೂ ಬುಕಾನನ್ನ ರಿಪೋರ್ಟ್ನ ಮೊರೆ ಹೋಗಲೇಬೇಕು. ಬುಕಾನನ್ 17ನೇ ಶತಮಾನದ ವಿದ್ಯಮಾನಗಳನ್ನ ನಾವು ರಚಿಸುವ ಸಂದರ್ಭದಲ್ಲಿ ಒಂದು ವೇಳೆ ಬುಕಾನನ್ ರಿಪೋರ್ಟ್ ಅನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತಾದ್ರೆ ಅದು ಅಪೂರ್ಣ ಆಗತ್ತೆ ಅಧ್ಯಯನ. ಅಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾದಂತಹ ಬರವಣಿಗೆಗಳನ್ನ ನಾವು ಬುಕಾನನ್ನ ವರದಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ವಿಶೇಷವಾಗಿ ಹೇಳ್ತಾ ಇರೋದು ನಾನು ಒತ್ತು ಕೊಟ್ಟು ಹೇಳಿದ ಆ 2 ಶತಮಾನಗಳಿಗೆ, ಯಾಕೆಂತಂದ್ರೆ ನೋಡಿ, ಟಿಪ್ಪು ಸುಲ್ತಾನ್ನ ಮರಣದ ತಕ್ಷಣದಲ್ಲಿ ಆತ ಅಧ್ಯಯನ ಮಾಡಿದವನು, 1800 1801ರಲ್ಲಿ ಆತ ಅಧ್ಯಯನ ಮಾಡಿದಂಥವನು. ಈ ಹಿನ್ನೆಲೆಯಲ್ಲಿ ಒಂದು ಹಂತದಲ್ಲಿ ಸಮಕಾಲೀನ ವಿದ್ಯಮಾನಗಳ, ಸಮಕಾಲೀನ ಚಟುವಟಿಕೆಗಳ ಒಂದು ಚಿಂತನೆ, ಬರಹ ಅವನ ವರದಿಯಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಅದು ಮಹತ್ವಪೂರ್ಣದ್ದಾಗುತ್ತದೆ, ಆ ಕಾಲಮಾನಕ್ಕೆ ಸಂಬಂಧಪಟ್ಟು ಅದು ಬಹಳ ಮಹತ್ವಪೂರ್ಣದ್ದಾಗುತ್ತೆ. ಅದರಲ್ಲೂ ಪ್ರಾದೇಶಿಕ ಇತಿಹಾಸಕ್ಕೆ ಸಂಬಂಧಪಟ್ಟು ಬುಕಾನನ್ನ ವರದಿಗಳು ಅತ್ಯಂತ ಮಹತ್ವಪೂರ್ಣ ಅಂಶಗಳನ್ನ ಒಳಗೊಂಡಿರುತ್ತೆ. ಅಲ್ಲಿ ಮಾರ್ಕ್ವಿಸ್ ವಲ್ಲಸ್ಲಿ ಆ ಕಾಲದಲ್ಲಿ ಗವರ್ನರ್ ಜನರಲ್ ಆಗಿದ್ದಂತಹ ವ್ಯಕ್ತಿ, ಆತ ಏನ್ ಮಾಡ್ತಾನೆ ಅಂದ್ರೆ, ಆಡಳಿತ ಸಂಪೂರ್ಣ ಈ ಭಾಗದ ಕೇಂದ್ರ, ಕೇರಳ, ಮಲಬಾರ್ ಈ ಪ್ರದೇಶದ ಆಡಳಿತ ತನ್ನ ಹಿಡಿತಕ್ಕೆ ಬಂದಾಗ, ಬ್ರಿಟಿಷರ ಹಿಡಿತಕ್ಕೆ ಬಂದಾಗ, ಕಂಪನಿಯ ಆಡಳಿತಕ್ಕೆ ಬಂದಾಗ, ಆತ ನೇರಾನೇರ ಆಡಳಿತವನ್ನು ಪ್ರಾರಂಭ ಮಾಡೋದಿಲ್ಲ. ಅವನಿಗೆ ಒಂದು ಸ್ಥೂಲವಾದಂತಹ ಚಿತ್ರಣ ಬೇಕಿತ್ತು, ಈ ಪ್ರದೇಶಗಳ ಬಗ್ಗೆ ಒಂದು ಅಧ್ಯಯನ ಬೇಕಿತ್ತು, ಅವನಿಗೆ ಪಕ್ವವಾದಂತಹ ಅಧ್ಯಯನ ಬೇಕಿತ್ತು. ಅದಕ್ಕೆ ಆತ ಸರ್ವೆಗೋಸ್ಕರವಾಗಿ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡ್ತಾನೆ, ಮಾರ್ಕ್ವಿಸ್ ವೆಲೆಸ್ಲಿ. ಅವನಿಗೆ ವಿಶೇಷವಾಗಿ ಬೇಕಾದದ್ದು ಏನು, ಆಹಾರ ಉತ್ಪನ್ನಗಳು, ಜಾತಿ ಧರ್ಮ ಸಮುದಾಯ ಆಚರಣೆಗಳು
ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಮಣ್ಣಿನ ಗುಣಲಕ್ಷಣಗಳೇನು, ಎಷ್ಟು ಕಂದಾಯವನ್ನು ನಾವು ಇಲ್ಲಿ ವಿಧಿಸಬಹುದು, ಒಟ್ಟಿನಲ್ಲಿ ಒಂದು ಹಿ ವಾಂಟೆಡ್ ಅ ಇಕನಾಮಿಕ್ ರಿಪೋರ್ಟ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಹೂ ಆರ್ ಗೋಯಿಂಗ್ ಟು ಡೂ ದಟ್ ಸರ್ವೆ. ಆ ಸರ್ವೆಯನ್ನ ಮಾಡ್ಲಿಕ್ಕೆ ಹೋಗುವ ವ್ಯಕ್ತಿಯಿಂದ ಆತ ಏನನ್ನ ನಿರೀಕ್ಷಿಸ್ತಾ ಇದ್ದ ವೆಲ್ಲೆಸ್ಲಿ ಅಂತಂದ್ರೆ, ಆರ್ಥಿಕ ವರದಿ ಬೇಕಿತ್ತು ಅವನಿಗೆ. ಅವನಿಗೇನು ಹಿಸ್ಟ್ರಿ ಬೇಡ, ಅವನಿಗೇನು ಹಿಸ್ಟ್ರಿ ಖಂಡಿತವಾಗಿಯೂ ಬೇಕಿರಲಿಲ್ಲ. ಆದಾಗ್ಯೂ ಕೂಡ ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು, ಆದಾಗ್ಯೂ ಕೂಡ ಬುಕಾನನ್ನ ರಿಪೋರ್ಟ್ನಲ್ಲಿ ಶೇಕಡಾ 30ಕ್ಕೂ ಹೆಚ್ಚು ಭಾಗ ಇತಿಹಾಸವೇ ಇದೆ, ಉಳಿದದ್ದು ಬೇರೆ ಬೇರೆ ಎಲ್ಲ ಸಂಗತಿಗಳಿದೆ. ಶೇಕಡಾ 30ಕ್ಕೂ, ನಾನು ಗಮನಿಸಿದ ಹಾಗೆ, ಶೇಕಡಾ 30ಕ್ಕೂ ಹೆಚ್ಚು ಸಂಗತಿಗಳು ಇತಿಹಾಸದ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ನೇ ಆತ ಕೊಡೋದು ಎಂಬಲ್ಲಿಗೆ ಅದು ಅವನಿಗಿದ್ದ ಐತಿಹಾಸಿಕ ಪ್ರಜ್ಞೆಯನ್ನ ತಿಳಿಸ್ತದೆ ನಮಗೆ, ಇತಿಹಾಸದ ಬಗ್ಗೆ ಆತನಿಗಿದ್ದ ಕಳಕಳಿಯನ್ನ ತಿಳಿಸ್ತದೆ. ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಆ ರಿಪೋರ್ಟ್ನ ಗಟ್ಟಿತನಕ್ಕೂ ಅದು ಬೇಕಾಗಿತ್ತು, ಅದು ಬೇರೆ ಪ್ರಶ್ನೆ. ಆದಾಗ್ಯೂ ತೀರಾ ಅನಿವಾರ್ಯತೆ ಏನು ಇರಲಿಲ್ಲ, ಶಾಸನಗಳನ್ನೆಲ್ಲ ಕಾಲಯುಕ್ತವಾಗಿ ಪಕ್ವವಾಗಿ ಕರೆಕ್ಟ್ ಆಗಿ ಕೊಡುವಂತ ಅನಿವಾರ್ಯತೆ ಏನಿರಲಿಲ್ಲ. ಇನ್ಫ್ಯಾಕ್ಟ್ ವೆಲ್ಲೆಸ್ಲಿಗೆ ಕೂಡ ಅದು ಬೇಡ ಆಗಿತ್ತು. ಆದ್ರೂ ಕೂಡ ಆತ ಮಾಡ್ತಾನೆ ಈ ಎಷ್ಟೆಷ್ಟು ಬೆಳೆಗಳು, ಅದರದ್ದೆಲ್ಲ ವಿವರಗಳು, ಮಣ್ಣು, ಈ ತರದ ಸಂಗತಿಗಳ ಜೊತೆಗೆ ಇರಿಗೇಷನ್ನು, ಈ ಎಲ್ಲ ಸಂಗತಿಗಳ ಜೊತೆಗೆ ಆತ ಇತಿಹಾಸಕ್ಕೆ ಕೊಟ್ಟಂತಹ ಪ್ರಾಮುಖ್ಯತೆ ಇದೆಯಲ್ಲ, ಅದು ಕರ್ನಾಟಕದ 17ನೇ ಮತ್ತು 18ನೇ ಶತಮಾನದ ಚಿತ್ರಣವನ್ನ ಬಹಳ ಅದ್ಭುತವಾಗಿ ನಮಗೆ ಕೊಡುತ್ತದೆ. ಕರ್ನಾಟಕದ ಇತಿಹಾಸದ ರಚನೆಯಲ್ಲಿ ಬುಕಾನನ್ನ ಕೊಡುಗೆ ಅಡಗಿರುವುದು ಇಲ್ಲಿ. ವಿಶೇಷವಾಗಿ ಆತ ಯಾವ್ಯಾವ ಪ್ರದೇಶಗಳಿಗೆ ಓಡಾಡ್ತಾನಲ್ಲ, ಆ ಎಲ್ಲ ಪ್ರದೇಶಗಳಲ್ಲಿ ಆ ಟೈಮ್ ಅಲ್ಲಿ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಮೊದಲು, ಒಂದು 3-4 ದಶಕಗಳ ಮೊದಲು ಅಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಂತಹ ಪ್ರಾದೇಶಿಕ ಅರಸು ಮನೆತನಗಳ ಬಗ್ಗೆ ತಲಸ್ಪರ್ಶಿಯಾದಂತಹ ಮಾಹಿತಿಯನ್ನ ಆತ ಕೊಡ್ತಾನೆ. ಇನ್ಫ್ಯಾಕ್ಟ್ ಶಾಸನಗಳು, ಶಿಲ್ಪಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತಾನೆ, ಅದನ್ನು ಕೂಡ ತುಂಬಾ ಚೆನ್ನಾಗಿಯೇ ವಿವರಿಸ್ತಾನೆ ಆತ. ಎಲ್ಲೋ ಒಂದ್ ಕಡೆ ಸ್ವಲ್ಪ ಅತಿಶಯೋಕ್ತಿ ಇರಬಹುದು, ಅಥವಾ ಎಲ್ಲೋ ಒಂದಷ್ಟು ತಪ್ಪುಗಳು ಇರಬಹುದು, ತಪ್ಪುಗಳು ಇದೆ ಇಲ್ಲ ಅಂತಲ್ಲ, ಬುಕಾನನ್ ರಿಪೋರ್ಟ್ ನ ಕೆಲವು ತಪ್ಪುಗಳನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇಂದಿಗೂ ಕೂಡ ಅಂಕೆ ಸಂಖ್ಯೆಗಳಲ್ಲೆಲ್ಲ ಒಂದಷ್ಟು ತಪ್ಪುಗಳಿದೆ. ತಕ್ಷಣ ನನಗೆ ನೆನಪಿಗೆ ಬರುವಂತಹ ಒಂದು ಸಂಗತಿ ಅಂತಂದ್ರೆ, ನೋಡಿ, ಆತ ಸೋಂದೆಗೆ ಬರ್ತಾನೆ 1801 ಏಪ್ರಿಲ್ ಟೈಮ್, ಅದು ನಾನು ಹೇಳ್ತೇನೆ ಕಾಲಮಾನ ಆಮೇಲೆ ಹೇಳ್ತಾ ಹೋಗ್ತೇನೆ. ಏಪ್ರಿಲ್ ಇರ್ಬೋದು, 1801ರಲ್ಲಿ ಸೋಂದಾಕ್ಕೆ ಬಂದಾಗ ಸೋಂದಾದಲ್ಲಿ 1 ಲಕ್ಷ ಮನೆ ಇದೆ ಅಂತ ಹೇಳ್ತಾನ ಅವ. ಇದು ನಂಬಲಿಕ್ಕೆ ಸಾಧ್ಯ ಇದೆಯೋ? ನಾನು ಇಡೀ ಸೋಂದಾ ಪ್ರದೇಶಗಳನ್ನೆಲ್ಲ ಕಾನನದಲ್ಲೆಲ್ಲ ಕ್ಷೇತ್ರಾನ್ವೇಷಣೆ ಮಾಡಿದೆ, ಆಮೇಲೆ ಮಾಡಿದಾಗ ನನಗೆ ಸಿಕ್ಕಂಥದ್ದು ಅಂತಂದ್ರೆ, ಹೈದರ್ನ ಕಾಲದಲ್ಲಿ ಹೈದರ್ ಬಂದಾಗ ಒಂದಷ್ಟು ಉಲ್ಲೇಖಗಳು ಸಿಗ್ತವೆ. ಅಲ್ಲಿ ಅವನು 10,000 ಮನೆಗಳು, 10,050 ಮನೆಗಳು ಇದ್ವು ಅಂತ ಹೈದರ್ನ ಕಾಲದ ಸಂಗತಿಗಳು ಹೇಳಿದ್ರೆ, ಅದಕ್ಕಿಂತ ಒಂದು 40-50 ವರ್ಷಗಳ ನಂತರ ಬಂದ ಬುಕಾನನ್ ಸಂದರ್ಭದಲ್ಲಿ 1 ಲಕ್ಷ ಮನೆ ಇರ್ಲಿಕ್ಕೆ ಹೇಗೆ ಸಾಧ್ಯ? ಸಾಧ್ಯ ಇಲ್ಲ. ಹೀಗಾಗಿ ಅಂಕಿ ಸಂಖ್ಯೆಗಳಲ್ಲಿ ಒಂದಷ್ಟು ತಪ್ಪುಗಳು ಆಗಿದೆ ಇರಲಿ, ಆ ತರ ಸಹಜವಾಗಿ ಆಗತ್ತೆ, ಅಥವಾ ವೈಲ್ ಇನ್ ದ ಡ್ಯೂರಿಂಗ್ ದ ಟೈಮ್ ಆಫ್ ಪ್ರಿಂಟಿಂಗ್ ಅಲ್ಲಿ ಕೂಡ ಅದು ಆಗಿರಬಹುದು, ಆ ಒಂದು ಸಮಸ್ಯೆ ಆಗಿರಬಹುದು, ಐ ಡೋಂಟ್ ನೋ. ಒಟ್ಟಲ್ಲಿ ಈ ತರ ಒಂದು ಸಾಂಖ್ಯಿಕ ತಪ್ಪುಗಳು ಸಣ್ಣ ಪುಟ್ಟ ಇದ್ರೂ ಕೂಡ ಮೇಜರ್ ಪಾರ್ಟ್ ಅಲ್ಲಿ ನಮಗೆ ತುಂಬಾ ಸಹಾಯ ಮಾಡ್ತದೆ ಇತಿಹಾಸದ ರಚನೆಗೆ. ಬುಕಾನನ್ನ ವರದಿಗಳು ಪಾತ್ರ ತುಂಬಾ ಎತ್ತರವಾದದ್ದು ಮತ್ತು ತಲಸ್ಪರ್ಶಿಯಾದದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನನಗಂತೂ ವೈಯಕ್ತಿಕವಾಗಿ ತುಂಬಾ ಸಹಾಯ ಆಗಿದೆ ಬುಕಾನನ್ನ ವರದಿಗಳಿಂದ. ಏನೇ ಆದರೂ ಕೂಡ ವೆಲ್ಲೆಸ್ಲಿ, ಮಾರ್ಕ್ವಿಸ್ ವೆಲ್ಲೆಸ್ಲಿ ಆತನನ್ನ ನೇಮಕ ಮಾಡ್ತಾನೆ. ಹೋಗಿ ಈ ಕೆನರಾ, ಮಲಬಾರ್, ಮೈಸೂರು, ಬೆಂಗಳೂರು ಮತ್ತು ಕರ್ನಾಟಕದ ಈ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಪಶ್ಚಿಮ ಕರ್ನಾಟಕ ಈ ಎಲ್ಲ ಪ್ರದೇಶಗಳನ್ನ ಓಡಾಡಿಕೊಂಡು ನನಗೊಂದು ವರದಿಯನ್ನ ಕೊಡು ಅಂತ ವೆಲ್ಲೆಸ್ಲಿ ಹೇಳ್ತಾನೆ. ವೆಲ್ಲೆಸ್ಲಿ ಪತ್ರ ಕೂಡ ಆ ರಿಪೋರ್ಟ್ನಲ್ಲೇ ಉಲ್ಲೇಖ ಮಾಡ್ತಾರೆ. ಈಗ ಆತನ ಬರಹಗಳನ್ನ ನಾವು ನೋಡ್ಬೋದು. ವೆಲ್ಲೆಸ್ಲಿ ಏನನ್ನ ಬಯಸಿದ್ದ ಹೇಳುವಂಥದ್ದು ಕೂಡ ನಮಗೆ ಸಿಗುತ್ತದೆ ದಾಖಲೆಗಳಲ್ಲಿ. ಸೊ ಸುಮಾರು 1.5-2 ವರ್ಷಗಳ ಕಾಲ ಕುದುರೆಯ ಮೇಲೆ ಸವಾರಿ ಮಾಡಿ ಕ್ಷೇತ್ರಾನ್ವೇಷಣೆ ಮಾಡ್ತಾನೆ. ಜೊತೆಗಾರರಾಗಿ ಒಬ್ಬ ಭಾಷಾಂತರ ಮಾಡುವವನನ್ನ ಇಟ್ಕೊಂಡಿದ್ದಂತೆ ಆತ. ಬೇಕಲ್ಲ, ಒಂದೊಂದು ಪ್ರದೇಶಕ್ಕೆ ಹೋದಾಗ ಅವನಿಗೆ ಭಾಷಾಂತರಿಗಳು ಬೇಕಾಗತ್ತೆ. ಅಲ್ಲಿ ಕ್ಷೇತ್ರಾನ್ವೇಷಣೆಗೆ ಹೋದಾಗ ಬಹಳ ಅನಿವಾರ್ಯವಾಗಿರುವಂತಹ ಒಂದು ವ್ಯವಸ್ಥೆ ಅದು.
ಅದನ್ನು ಕೂಡ ಅಂತ ಹೇಳ್ತಾನೆ, ಒಂದು ಟ್ರಾನ್ಸ್ಲೇಟರ್ ಇದ್ದ ಅವ್ರ ಜೊತೆಯಲ್ಲಿ. ಈಗ ಉದಾಹರಣೆಗೆ ತುಳುನಾಡಿಗೆ ಬಂದಾಗ ತುಳು ಭಾಷೆ, ಆ ತುಳು ಬಂದಿರಬೇಕು ಜೊತೆಗೆ ಇಂಗ್ಲಿಷ್ ಕೂಡ ಬಂದಿರಬೇಕು, ಅಂಥ ವ್ಯಕ್ತಿ ಆತನ ಜೊತೆಗೆ ಇದ್ದ ಆಳುವಂಥದ್ದು ನಮಗೆ ಅರ್ಥ ಆಗತ್ತೆ. ಹಾಗೆ ಕನ್ನಡ ಬಂದಿರಬೇಕು ಇಂಗ್ಲಿಷ್ ಬರಬೇಕು ಅಂಥ ವ್ಯಕ್ತಿಗಳು ಇದ್ರು, ಕೊಂಕಣಿ ಬಂದಿರಬೇಕು ಇಂಗ್ಲಿಷ್ ಬಂದಿರಬೇಕು ಅಂಥ ವ್ಯಕ್ತಿಗಳು ಇದ್ರು. ಸೊ ಈ ರೀತಿ ಭಾಷಾ ಪಂಡಿತರನ್ನ ಜೊತೆಯಲ್ಲಿ ಇಟ್ಟುಕೊಂಡು, ಟ್ರಾನ್ಸ್ಲೇಟರ್ಸ್ ಅನ್ನ ಜೊತೆಯಲ್ಲಿ ಇಟ್ಟುಕೊಂಡು ಆತ ಕ್ಷೇತ್ರಾನ್ವೇಷಣೆಯನ್ನ ನಡೆಸ್ತಾನೆ. ನೋಡಿ, ನನಗೆ ಬಹಳ ಇವ್ರ ವಿಷಯದಲ್ಲಿ ಒಂದಷ್ಟು ಧನಾತ್ಮಕ ಸಂಗತಿಗಳು ನನಗೆ ಇಷ್ಟ ಆಗೋದು ಎಲ್ಲಿ ಅಂತಂದ್ರೆ, ಬಹುಶಃ ಬುಕಾನನ್ ರಿಪೋರ್ಟ್ ಆದ್ಮೇಲೆ ಅವನಷ್ಟು ತಿರುಗಾಟವನ್ನು ಯಾರು ಮಾಡ್ತಾರೆ ಹೇಳಿ? ನಾವು ಭಾರತೀಯರು ನಾನಂತೂ ಮಾಡಿಲ್ಲ, ಖಂಡಿತವಾಗಿಯೂ ಮಾಡಿಲ್ಲ. ನಮ್ಮ ಪ್ರದೇಶದಲ್ಲಿ ಮತ್ಯಾರು ಮಾಡ್ತಾರೆ? ಇಲ್ಲಿ ಎಲ್ಲ ಬಿ ಎಲ್ ರೈಸ್ ಓಡಾಡಿದ್ದು, ಆಮೇಲೆ ಬುಕಾನನ್ ಓಡಾಡಿದಷ್ಟು ನಾವು ಓಡಾಡಿದ್ದೇವೆ ಈಗ. ಹೀಗಾಗಿ ಆ ಒಂದು ವಿಷಯದಲ್ಲಾದ್ರೂ ನಾವು ಕೃತಜ್ಞತೆ ತೋರಿಸಲೇಬೇಕು ಅವರಿಗೆ. ಅವರ ಎಂಥದ್ದೇ ಕಾರಣಕ್ಕಾಗಿರ್ಬೋದು, ಸ್ವಾರ್ಥವೋ ನಿಸ್ವಾರ್ಥವೋ ಲಾಭವೋ ನಷ್ಟವೋ ಎಂಥದ್ದೇ ಇರಲಿ ಅದು, ಆದ್ರೆ ಓಡಾಡಿದ್ದಂತೂ ಸತ್ಯವಲ್ವೇ? ಅವ್ರು ಓಡಾಡಿದ್ದು ನಿಜ ಅಲ್ವೇ? ಓಡಾಡಿ ಅದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಈಗ ನಮಗೆ ಇತಿಹಾಸವನ್ನ ಕಟ್ಟುವಲ್ಲಿ ಅದು ಎಷ್ಟು ಹೆಲ್ಪ್ ಮಾಡುತ್ತೆ ಹೇಳಿ. ಹೀಗಾಗಿ ಆ ವಿಷಯದಲ್ಲಿ ನಾವು ಕೃತಜ್ಞತೆಯನ್ನ ಅವರಿಗೆ ತೋರಿಸಲೇಬೇಕು. ಆ ಭಾವವನ್ನ ನಾವು ಸದಾ ಕಾಲ ಅವರ ಕುರಿತಾಗಿ ಇಟ್ಕೊಂಡಿರಲೇಬೇಕು. ತಪ್ಪು ಒಪ್ಪುಗಳು ಸೆಕೆಂಡ್ರಿ. ಆಮೇಲೆ ನೋಡಿ, ಮುಖ್ಯವಾಗಿ ಹದಿನೆಂಟು ನೂರ ಎರಡರಲ್ಲಿ ಆಮೇಲೆ ಕ್ಷೇತ್ರಾನ್ವೇಷಣೆಗೆ ಆಮೇಲೆ ಬರ್ತೇನೆ ನಾನು. 1802ರಲ್ಲಿ ಕ್ಯಾಪ್ಟನ್ ನಾಕ್ಸ್ರು ಇವರನ್ನ ರಾಯಭಾರಿಗಳಾಗಿ ನೇಪಾಳಕ್ಕೆ ಕರೆದೊಯ್ತಾರೆ. ನೇಪಾಳಕ್ಕೆ ಕೂಡ ಹೋಗ್ತಾರೆ ಇವರು. ಆಗ ಅಲ್ಲಿ ನೇಪಾಳದ ಇತಿಹಾಸಕ್ಕೆ ಸಂಬಂಧಪಟ್ಟ ಅನೇಕ ಅಮೂಲ್ಯ ದಾಖಲೆಗಳನ್ನ ಕೂಡ ಸಂಗ್ರಹ ಮಾಡಿಕೊಡ್ರಂತೆ ಬುಕಾನನ್. ಜೊತೆಯಲ್ಲಿ 1806ರಲ್ಲಿ ವೆಲ್ಲೆಸ್ಲಿ ಜೊತೆಗೆ ಇಂಗ್ಲೆಂಡಿಗೆ ಹೋಗ್ತಾರೆ. ಬಹಳ ದಿನ ಅಲ್ಲಿ ಇರಲಿಲ್ಲ, ಇಂಗ್ಲೆಂಡ್ ಅಲ್ಲಿ ಇರಲಿಲ್ಲ, ಮತ್ತೆ ಬರ್ತಾರೆ. ಅಲ್ಲಿಂದ ಬಂದ ಮೇಲೆ ಬೆಂಗಾಲ್ ಪ್ರಾಂತ್ಯದ ಒಂದು ಸ್ಟಾಟಿಸ್ಟಿಕಲ್ ಸರ್ವೆಯನ್ನ ಕೂಡ ಮಾಡಿದ್ರು. ಈ ಕೇಂದ್ರ ಮಲಬಾರ್, ಈ ಮೈಸೂರು ಬೆಂಗಳೂರು ಈ ಭಾಗದ ಸರ್ವೆಗಳ ಆದ ಮೇಲೆ ಮತ್ತೆ ಬೆಂಗಾಲ್ ಸರ್ವೆಯನ್ನು ಕೂಡ ಅವರು ಮಾಡ್ತಾರೆ. ಸೊ ಇವಿಷ್ಟು ಆರಂಭದ ಒಂದಷ್ಟು ಸಂಗತಿಗಳಾದ್ರೆ, ನಿಮಗೆಲ್ಲ ಗೊತ್ತಿರಲೇಬೇಕು, ಬ್ರಿಟಿಷರು ವಿಶೇಷವಾಗಿ ಭಾರತಕ್ಕೆ ಬಂದಾಗ ಕಾರವಾರದಲ್ಲೂ ಕೂಡ ಅವರ ಅರ್ಲಿ ಸೆಟಲ್ಮೆಂಟ್ ಒಂದಿತ್ತು. ಕಾರವಾರದಲ್ಲಿ 1638ರ ಸಂದರ್ಭದಲ್ಲೇ ಬ್ರಿಟಿಷರ ಅಸ್ತಿತ್ವ ಸಿಗ್ತದೆ ನಮಗೆ. ಫ್ಯಾಕ್ಟರಿ ಆರಂಭ ಮಾಡಿದ್ದು 1638ರಲ್ಲೇ, ಆ ಟೈಮಲ್ಲೇ ಸಿಗ್ತದೆ ಅದರ ಅಸ್ತಿತ್ವ. ಹೊನ್ನಾವರದಲ್ಲಿ 1675ರಲ್ಲೇ ಫ್ಯಾಕ್ಟರಿಯನ್ನು ಸ್ಥಾಪನೆ ಮಾಡಿದಂತಹ ಉಲ್ಲೇಖಗಳು ಸಿಗ್ತದೆ. ಸೊ ಅವರ ಆರಂಭದ ಸೆಟಲ್ಮೆಂಟ್ಗಳನ್ನ ನಾವು ಈ ಕರಾವಳಿ ರೀಜನ್ ಅಲ್ಲಿ ತುಂಬಾ ಇವರು ಬರುವ ಸುಮಾರು 150-200 ವರ್ಷಗಳ ಹಿಂದೆಯೇ ನಾವು ಗಮನಿಸಬಹುದು. ಒಟ್ಟಿನಲ್ಲಿ 1800ರಲ್ಲಿ ಒಂದು ಗುರುತರವಾದಂತಹ ಜವಾಬ್ದಾರಿಯೊಂದಿಗೆ ಕ್ಷೇತ್ರಾನ್ವೇಷಣೆಯನ್ನ ಫ್ರಾನ್ಸಿಸ್ ಬುಕಾನನ್ ಪ್ರಾರಂಭ ಮಾಡ್ತಾನೆ. ವಿಶೇಷವಾಗಿ ಅವನ ಜವಾಬ್ದಾರಿ ಇದ್ದದ್ದು ಮಲಬಾರ್, ಕೇರಳ ಮತ್ತು ಮೈಸೂರು. ಮಲಬಾರ್, ಕೇರಳ, ಆಮೇಲೆ ಕರಾವಳಿ ರೀಜನ್, ಅಲ್ಲಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಕುಂದಾಪುರ, ಹೊನ್ನಾವರ, ಕಾರವಾರ, ಭಟ್ಕಳ ಇವೆಲ್ಲ ಬಂತು. ಅಲ್ಲಿ ಆ ಕಡೆ ಚಿತ್ರದುರ್ಗ, ತುಮಕೂರು ಕೂಡ ಬರುತ್ತೆ, ಮತ್ತೊಂದು ಕಡೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಸೈಡ್, ಆಮೇಲೆ ಮೈಸೂರು, ಬೆಂಗಳೂರು, ದೊಡ್ಡಬಳ್ಳಾಪುರದ ಕೂಡ ಬರುತ್ತೆ ಅವನ ರಿಪೋರ್ಟ್ಗಳಲ್ಲಿ. ಸೊ ಈ ಎಲ್ಲ ಪ್ರದೇಶಗಳನ್ನ ಆತ ಸಂಚರಿಸ್ತಾನೆ. ಕರ್ನಾಟಕದ ನೋಡಿ, ಮೈಸೂರು, ಬೆಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಅದರಲ್ಲಿ ಹೊನ್ನಾವರ, ಭಟ್ಕಳ, ಕಾರವಾರ, ಆಮೇಲೆ ಶಿರಸಿ, ಯಲ್ಲಾಪುರ, ಆಮೇಲೆ ಚಿತ್ರದುರ್ಗ, ತುಮಕೂರು, ಅದರಲ್ಲಿ ಶಿರಾ ಉಲ್ಲೇಖ ಮಾಡ್ತಾನೆ, ತುಮಕೂರಿನ ಶಿರಾ ಉಲ್ಲೇಖ ಮಾಡ್ತಾನೆ. ಸೊ ಹೀಗೆ ಅನೇಕ, ದೊಡ್ಡಬಳ್ಳಾಪುರ, ಈ ಎಲ್ಲ ಪ್ರದೇಶಗಳನ್ನ ಸಂಚರಿಸಿ ಸುದೀರ್ಘವಾದಂತಹ 3 ವಾಲ್ಯೂಮ್ಗಳನ್ನ ಆತ ಕೊಡ್ತಾನೆ. 1807ರಲ್ಲಿ ಅದು ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಪಬ್ಲಿಷ್ ಆಗುತ್ತೆ. ಆನಂತರ ಬಹಳ ಬೃಹತ್ ಗ್ರಂಥವಾಗಿ, ಬೃಹತ್ ವರದಿಯಾಗಿ ಅದು ಸುದೀರ್ಘ ಮಾಹಿತಿಯುಳ್ಳ ಒಂದು ಬೃಹತ್ ವರದಿಯಾಗಿ, ಬಹುಶಃ ಆ ನಂತರ ಯಾರು ಕೂಡ ಇಷ್ಟೊಂದು ಸುದೀರ್ಘ ವರದಿ ಮಾಡಲಿಲ್ಲ, ಮಾಡ್ಲಿಕ್ಕೂ ಕೂಡ ಕಷ್ಟ ಕೂಡ ಇದೆ. ಅಷ್ಟು ಸುದೀರ್ಘವಾದಂತಹ ಒಂದು ವರದಿಯನ್ನ ಬುಕಾನನ್ ನಮಗೆ ಸಿದ್ಧಪಡಿಸಿಕೊಡ್ತಾನೆ ಮಲಬಾರ್, ಕೇರಳ ಮತ್ತಲ್ಲದೆ ಮೈಸೂರು ಭಾಗಗಳಿಗೆ ಸಂಬಂಧಪಟ್ಟ ಹಾಗೆ. ವಿಶೇಷವಾಗಿ ನೋಡಿ, ಒಂದು ಗಮನಿಸಬೇಕು, 1862ರವರೆಗೆ ಇಲ್ಲಿ ಕೇರಳದಲ್ಲಿ, ಕೇರಳ ಅಂತಂದ್ರೆ 1862ರವರೆಗೆ ಕಾಸರಗೋಡ್, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಇವಿಷ್ಟು ಸೇರಿ ಕೇರಳ ಇತ್ತು.
1862ರವರೆಗೆ. ಈಗ ಎಲ್ಲ ಬೇರೆ ಬೇರೆ ಆಗಿದೆ. ಕಾಸರಗೋಡು ಈಗ ಕೇರಳಕ್ಕೆ ಹೋಗಿದೆ, ಬೇರೆ ಆಗಿದೆ ಜಿಲ್ಲೆ. ಆಮೇಲೆ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಜಿಲ್ಲೆ ಬೇರೆ ಆಗಿದೆ, ಉಡುಪಿ ಜಿಲ್ಲೆ ಬೇರೆ ಆಯ್ತು, ಅದು ರೀಸೆಂಟ್ ಆಗಾಯ್ತು. ಆಮೇಲೆ 1862 ಟೈಮ್ ಅಲ್ಲಿ ಇದು ಉತ್ತರ ಕನ್ನಡ ಕೂಡ ಬೇರೆ ಆಗ್ಬಿಡ್ತು. ಕನ್ನಡ ಹೇಳುವಂತ ಭಾಷೆ ಇಲ್ಲಿ ಪ್ರಮುಖವಾದದ್ದರಿಂದ ಅವರು ಕೆನರಾ ಹೇಳುವಂತ ಅಪಭ್ರಂಶ ಪ್ರಾರಂಭ ಆಗಿ ಅದು ಆಮೇಲೆ ಕನ್ನಡ ಕನ್ನಡ ಆಗಿ ಕನ್ನಡ ಹೇಳುವಂತ ಒಂದು ಸ್ಪಷ್ಟತೆಯನ್ನ ಪಡ್ಕೊಂಡು ಅದೃಷ್ಟವಶಾತ್ ಈಗ ಕರ್ನಾಟಕದಲ್ಲಿ ಎರಡೇ ಎರಡು ಜಿಲ್ಲೆಗಳಿಗೆ ತಮ್ಮ ಜಿಲ್ಲೆಗಳ ಹೆಸರಿನ ಜೊತೆಗೆ ಕನ್ನಡ ಹೇಳುವಂತದ್ದು ಒಂದು ಬಂತು. ಸೊ ಇದಕ್ಕೂ ಕೂಡ ಆಭಾರಿ ಆಗಿರಬೇಕು ಅಂತ ನನಗೆ ಅನಿಸ್ತದೆ ಈ ವಿಷಯಕ್ಕೆ ಸಂಬಂಧಪಟ್ಟು. ಯಾಕೆಂತಂದ್ರೆ ಜಿಲ್ಲೆಗೆ ಸಂಬಂಧಪಟ್ಟು ಕನ್ನಡ ಹೇಳುವಂತದ್ದು ಒಂದು ಬಂತಲ್ಲ, ಇದೊಂದು ಬಹಳ ಸಂತೋಷದ ಸಂಗತಿ. ಇಲ್ಲಾದ್ರೆ ಒಂದು ಕಾರವಾರ ಜಿಲ್ಲೆ ಹಾಕೊಂಡಿರ್ತಿತ್ತು, ಇದು ಮಂಗಳೂರು ಜಿಲ್ಲೆ ಹಾಕೊಂಡಿರ್ತಿತ್ತು. ಎಲ್ಲೋ ಒಂದ್ ಕಡೆ ಒಂದು ವಿಶೇಷ ಸಂತೋಷ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟು. ಉತ್ತರ ಕನ್ನಡ ಇದೆ, ಕನ್ನಡ ಇದೆ, ನಮ್ಮ ನಾಡಿನ ಭಾಷೆ ನಮ್ಮ ಜಿಲ್ಲೆಯ ಜೊತೆ ಸಂಯೋಜನೆ ಹಾಕೊಂಡಿದೆಯಲ್ಲ, ಇದೊಂದು ಸಂತೋಷದ ಸಂಗತಿನೇ ನಿಜವಾಗಿಯೂ ಕೂಡ. ಇದು ಉಳಿಲಿ ಶಾಶ್ವತವಾಗಿ ಅಂತ ನಾನು ಬಯಸ್ತೇನೆ ಸದಾಕಾಲ. ಏನೇ ಆದ್ರೂ ಕೂಡ ಡಾಕ್ಟರ್ ಫ್ರಾನ್ಸಿಸ್ ಬುಕಾನನ್ ತಮ್ಮ ಅಧ್ಯಯನದ ಪ್ರವಾಸವನ್ನ ನೋಡಿ, ಮೂರು ರಾಜ್ಯವನ್ನ ಕವರ್ ಮಾಡಿದ್ರು. ಬಹುತೇಕ ಬಂಗಾಳವನ್ನು ಹಿಡ್ಕೊಂಡ್ರೆ ನಾಲ್ಕಾಗ್ಬಿಡುತ್ತೆ, ಮೂರು ರಾಜ್ಯವನ್ನು ಕವರ್ ಮಾಡಿದ್ರು. ಸಂಪೂರ್ಣವಾಗಲ್ದೆ ಹೋದ್ರು ಅಲ್ಲಲ್ಲಲ್ಲಿ. ತಮಿಳ್ನಾಡು ಮಡ್ರಾಸಿಂದ ಪ್ರಾರಂಭ ಮಾಡ್ತಾರೆ, ಆಮೇಲೆ ಬೆಂಗಾಲ್ ಕೂಡ ಇತ್ತು, ಅದು ಅದು ಫಸ್ಟ್ ಸ್ಟಾರ್ಟಿಂಗು, ಮತ್ತೆ ಕೊನೆಯಲ್ಲಿ ಮತ್ತೆ ಸಪರೇಟ್ ಬೆಂಗಾಲ್ ಇದು ಮಾಡಿದ್ರು. ಕೇರಳ ಮಾಡಿದ್ರು, ಕಾಸರಗೋಡು, ಆಮೇಲೆ ಕರ್ನಾಟಕ ಅಂತೂ ಹೇಳಿದ್ನಲ್ಲ, ಇಷ್ಟೆಲ್ಲ ಪ್ರದೇಶಗಳು. ಈ ಹೀಗೆ ಈ ಮೂರ್ನಾಲ್ಕು ರಾಜ್ಯಗಳನ್ನ ಸಂಚಾರ ಮಾಡಿದ್ರು. ಇದೊಂದು ಬಹಳ ಗಂಭೀರವಾದ ಒಂದು ವಿಷಯವೇ. ಮದ್ರಾಸಿನಿಂದ ಅವರ ಕ್ಷೇತ್ರಾನ್ವೇಷಣೆ ಅಥವಾ ಪ್ರವಾಸ ಪ್ರಾರಂಭ ಆಗತ್ತೆ ಮದ್ರಾಸಿನಿಂದ. 1801 ಜೂನ್ 27ಕ್ಕೆ ಅದು ಮುಕ್ತಾಯ ಆಗತ್ತೆ. ಏಪ್ರಿಲ್ 23 1800 ಪ್ರಾರಂಭ, ಜೂನ್ 27 1801 ಮುಕ್ತಾಯ. ಸುಮಾರು 1.5 ವರ್ಷಗಳ ಕಾಲದ ಈ ಅವಧಿಯಲ್ಲಿ ಇಷ್ಟು ಪ್ರದೇಶಗಳನ್ನ ಸಂಚಾರ ಮಾಡಿ ಇಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾರೆ ಡಾಕ್ಟರ್ ಫ್ರಾನ್ಸಿಸ್ ಬುಕಾನನ್. ಅವರ ವಿಶೇಷತೆ ಹೇಗಿತ್ತಂದ್ರೆ ನೋಡಿ, ಒಂದು ಕೆಲಸದ ಮೇಲಿನ ಒಂದು ಪ್ರೀತಿ ಮತ್ತು ಒಂದು ಶಿಸ್ತು. ಪ್ರೀತಿ ಮತ್ತು ಶಿಸ್ತು ಅಂತ ನಾನು ಪ್ರಯೋಗಿಸ್ತೇನೆ ಈ ಎರಡು ಶಬ್ದವನ್ನ. ಆ ದಿನದ ವರದಿಯನ್ನ ಆ ದಿನವೇ ಬರಿತಾ ಇದ್ರಂತವು. ನಾಳೆ ಇಟ್ಕೊಂಡ್ರಾಯ್ತು, ಪೆಂಡಿಂಗ್ ಇಟ್ಟು ನಾಳೆ ಬರೆಯೋಣ, ಇವತ್ತು ಟೈರ್ಡ್ ಆಗಿದೆ, ನೋ. ಅವತ್ತು ಅವರು ನೋಡಿದ್ದು ಕೇಳಿದ್ದು ಕಂಡಿದ್ದನ್ನ ಅದೇ ದಿನ ಮುಕ್ತಾಯ ಮಾಡ್ತಾ ಇದ್ರಂತೆ. ಇದು ಅವರ ಶಿಸ್ತನ್ನ, ಅವರ ಒಂದು ಡಿಸಿಪ್ಲಿನರಿ ವರ್ಕ್ ಅನ್ನ ತೋರಿಸ್ತದೆ ನಮ್ಗೆ. ಒಬ್ಬ ಸಂಶೋಧಕನಿಗೆ ಇರಲೇಬೇಕಾದಂತಹ ಒಂದು ಪ್ರಧಾನ ಲಕ್ಷಣವನ್ನ ಇದು ನಮಗೆ ತೋರಿಸ್ಕೊಡುತ್ತದೆ. ಅದೇ ದಿನ ಬರೆದು ಮುಗಿಸ್ಬಿಡೋದು. ಒಂದ್ ವೇಳೆ ಅಲ್ಲಿ ಆಗಿಲ್ಲ ಅಂದ್ರೆ ಅವತ್ತೊಂದು ಎಕ್ಸ್ಟ್ರಾ ದಿನ ಅಲ್ಲೇ ಉಳಿತಾ ಇದ್ರಂತೆ. ಅದನ್ನು ಕೂಡ ಹೇಳ್ತಾರೆ ಅವರು, ಇವತ್ತು ನನಗೆ ಬರದಾಗಿಲ್ಲ ರಿಪೋರ್ಟು, ಹೀಗಾಗಿ ನಾನು ಮತ್ತಲ್ಲೇ ಸ್ಟೇ ಮಾಡಿದೆ ಅದೇ ದಿನ. ಕುಂದಾಪುರದ ಬಗ್ಗೆ ಬರದಾಗಿಲ್ಲ ನನಗಿನ್ನು, ಮತ್ತೊಂದು ದಿನ ಕುಂದಾಪುರದಲ್ಲೇ ಉಳಿದೆ ಅಂತ ಬರೀತಾರೆ. ನೋಡಿ ಎಷ್ಟು ಅಂದ್ರೆ ಅವರ ಬರಹದಲ್ಲಿನ ಮುಗ್ಧತೆ, ಪ್ರಾಮಾಣಿಕತೆ. ಅವರ ಬರಹದಲ್ಲಿ ನಾನು ಗ್ರಹಿಸಿದಂತೆ ಒಂದು ಶಿಸ್ತಿದೆ, ಒಂದು ಪ್ರಾಮಾಣಿಕತೆಯೂ ಇದೆ. ಎಲ್ಲರೂ ಕೂಡ ಎಲ್ಲಾ ಯುರೋಪಿಯನರನ್ನು ನಾವು ಒಂದೇ ತಕಡಿಯಲ್ಲಿ ಇಟ್ಟು ತೂಗ್ಲಿಕ್ಕೆ ಆಗೋದಿಲ್ಲ ಹೇಳೋದಕ್ಕೆ ಇವರು ಕೂಡ ಒಂದು ಸಾಕ್ಷಿನೇ. ಫ್ರಾನ್ಸಿಸ್ ಬುಕಾನನ್ ಕೂಡ ಒಂದು ಸಾಕ್ಷಿನೇ. ಅವರ ಬರವಣಿಗೆಯಲ್ಲಿ ಪ್ರಾಮಾಣಿಕತೆ ಇದೆ, ಖಂಡಿತವಾಗಿಯೂ ಪ್ರಾಮಾಣಿಕತೆ ಇದೆ, ಒಪ್ಕೊಳ್ಳೇಬೇಕು. ಹೀಗಾಗಿ ಇವರ ಈ 1.5 ವರ್ಷದ ಪ್ರತಿಫಲವಾಗಿ 1707ರಲ್ಲಿ ಮೂಡಿ ಬಂದ ಆ ಸುದೀರ್ಘವಾದಂತಹ ವರದಿಯೇ ಎ ಜರ್ನಿ ಥ್ರೂ ಮಡ್ರಾಸ್ ಥ್ರೂ ದ ಕಂಟ್ರೀಸ್ ಆಫ್ ಮೈಸೂರ್ ಕೆನರಾ ಆಂಡ್ ಮಲಬಾರ್. ನೋಡಿ ಈ ಮೈಸೂರ್ ಕೆನರಾ ಮಲಬಾರ್ ಈ ಪ್ರದೇಶಗಳಲ್ಲಿ ಆತನ ಜರ್ನಿ, ಅವರ ವರದಿ, ಬುಕಾನನ್ನರ ವರದಿ. ಈ ಎಲ್ಲ ಪ್ರದೇಶಗಳನ್ನ ಓಡಾಡಿ ಸಂಗ್ರಹ ಮಾಡಿದಂತ ಒಂದು ವರದಿ ಇದು. ಬುಕಾನನ್ ಅವರು ತಮ್ಮ ಅಧ್ಯಯನದ ವರದಿಯಲ್ಲಿ ವಿಶೇಷವಾಗಿ ಕೇಂದ್ರೀಕರಿಸಿದ್ದು, ಗಮನಹರಿಸಿದ್ದು ಅಂತಂದ್ರೆ ಕೃಷಿ. ಯಾಕೆಂದ್ರೆ ಅವರ ಮೂಲ ಆಶಯವೇ ಒಂದು ಆರ್ಥಿಕ ರಿಪೋರ್ಟ್ ಬೇಕಿತ್ತು ಅವರಿಗೆ, ಎಲ್ಎಸ್ಲಿಗೆ. ಹೀಗಾಗಿ ಪ್ರಧಾನವಾಗಿ ಅವರು ಗಮನವನ್ನ ಕೊಟ್ಟಿದ್ದು ಕೃಷಿ. ತಾನು ಭೇಟಿ ಕೊಡುವಂತಹ ಪ್ರದೇಶದ ಕೃಷಿ ಜೀವನ ಹೇಗಿತ್ತು, ಕೃಷಿ ವ್ಯವಸ್ಥೆ ಹೇಗಿತ್ತು, ಯಾವ ಯಾವ ಬೆಳೆಗಳನ್ನ ಅವರು ಬೆಳೀತಾ ಇದ್ರು, ಕೃಷಿ ಜೊತೆಯಲ್ಲಿ ಕಲೆ, ಕಲೆ ಬಗ್ಗೆ, ಅಲ್ಲಿನ ಎಲ್ಲ ಕಲೆಗಳ ಬಗ್ಗೆ ಕೂಡ ಬರೀತಾರೆ. ಎಷ್ಟು ಮಾಹಿತಿ ಸಿಗ್ತದೆ ನಮಗೆ, ಅದನ್ನ ಓದ್ಲಿಕ್ಕೆ ನಮಗೆ ಈಗ ಪುರುಸೊತ್ತಿಲ್ಲ, ಟೈಮ್ ಇಲ್ಲ. ಸಂಪೂರ್ಣವಾಗಿ ಓದಲಿಕ್ಕೆ ತಿಂಗಳಗಟ್ಟಲೆ ಬೇಕು ಅದನ್ನ ಸರಿಯಾಗಿ ಓದ್ಕೊಳ್ಲಿಕ್ಕೆ, ಅದರ ಇಡೀ ಅವರ ವರದಿಯನ್ನು ಓದ್ಲಿಕ್ಕೆ. ಆದ್ರೆ ಅದನ್ನ ಓದಿದ್ರೆ
ಒಂದು ಅದ್ಭುತವಾದ ಚಿತ್ರಣ ಅಂತೂ ನಮ್ಮ ಕರ್ನಾಟಕದ ಆ ಕಾಲದ ಇತಿಹಾಸಕ್ಕೆ ಸಂಬಂಧಪಟ್ಟು ಅದ್ಭುತವಾದಂತ ದಿಗ್ದರ್ಶನ ನಮಗೆ ಆಗತ್ತೆ ಖಂಡಿತವಾಗಿಯೂ. ಕಲೆ ಜೊತೆಯಲ್ಲಿ ಇತಿಹಾಸ, ಧರ್ಮ, ಯಾವ್ಯಾವ ಧರ್ಮಗಳಿದ್ದು, ಆಚರಣೆ, ನೈಸರ್ಗಿಕ ಮತ್ತು ನಾಗರಿಕ ಪ್ರಾಚೀನತೆಗಳ ಕುರಿತಾಗಿ ಕೂಡ, ನೈಸರ್ಗಿಕ ಮತ್ತು ನಾಗರಿಕತೆಯ ಪ್ರಾಚೀನತೆ ಈ ಎಲ್ಲದರ ಬಗ್ಗೆ, ನೀರಾವರಿ ಎಲ್ಲ ಬಂತು, ಮಣ್ಣು, ಹವಾಗುಣ, ಈ ಎಲ್ಲದರ ಬಗ್ಗೆ, ಮಳೆಯ ಪ್ರಮಾಣ ಎಲ್ಲ ಕಾಲಮ್ ಮಾಡಿ ಲಿಸ್ಟ್ ಮಾಡಿ ಎಷ್ಟು ಟಿಪಿಕಲ್ ವರ್ಕ್ ಇದೆ ಅಂದ್ರೆ ಅವರದ್ದು ಗಮನಿಸಬೇಕು. ಅದು ಒಬ್ಬ ಸೈನ್ಸ್ ವಿದ್ಯಾರ್ಥಿ ಆದ್ರಿಂದಲೋ ಏನೋ, ಅಷ್ಟು ವ್ಯವಸ್ಥಿತವಾದಂತಹ ಒಂದು ಅಧ್ಯಯನವನ್ನು ನಾವು ಗಮನಿಸಬಹುದು. ಎಲ್ಲ ಕಾಲಮ್ ಹಾಕಿ ಪ್ರತಿಯೊಂದನ್ನು ಕೂಡ, ಈಗ ಉದಾಹರಣೆಗೆ ನಾವು ಕುಂದಾಪುರ ಭೇಟಿ ನೀಡಿದೆ, ಕುಂದಾಪುರದಲ್ಲಿ ಬೆಳೀತಾ ಇದ್ದಂತಹ ಬೆಳೆಗಳು, ಭತ್ತ ಎಷ್ಟು ಜನ ಬೆಳೀತಾ ಇದ್ದಾರೆ, ಎಷ್ಟು ಕ್ವಿಂಟಲ್ ಬೆಳೀತಾ ಇದ್ದಾರೆ, ರಾಗಿ, ಗೋಧಿ, ಬಾರ್ಲಿ ಎಲ್ಲ ಸಪರೇಟ್ ಆಗಿ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಬೆಳೀತಾ ಇದ್ದಾರೆ, ಎಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಸಮರ್ಪಕವಾಗಿ ದಾಖಲೆಯನ್ನು ಮಾಡ್ತಾರೆ. ಈ ಎಲ್ಲ ಮಾಹಿತಿ ಕೂಡ ಅವರ ರಿಪೋರ್ಟ್ ಅಲ್ಲಿ ನಾವು ಗಮನಿಸಬಹುದು. ಎಲ್ಲ ಮುಖಗಳ ತಲಸ್ಪರ್ಶಿ ಅಧ್ಯಯನ ಅಂತ ಹೇಳ್ಬಹುದು ನಾವು. ಟೋಟಲ್ ಆಗಿ ಎಲ್ಲ ಮುಖಗಳ ತಲಸ್ಪರ್ಶಿ ಅಧ್ಯಯನಕ್ಕೆ ಬುಕಾನನ್ರು ತಮ್ಮ ವರದಿಯನ್ನ ಸಿದ್ಧಪಡಿಸಿದ್ರು. ಪ್ರಾಚೀನ ಸಾಂಸ್ಕೃತಿಕ ವಿಭಾಗಗಳ ಕುರಿತಾದ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಪ್ರಾಚೀನವಾಗಿ ಇದ್ದಂತಹ ಸಾಂಸ್ಕೃತಿಕ ವಿಭಾಗಗಳು ಕೂಡ, ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮ್ಮ ಭಾಗದಲ್ಲಿ ಆ ಕಾಲದಲ್ಲೆಲ್ಲ, ಅಂದ್ರೆ ಆ ಕಾಲದಲ್ಲೆಲ್ಲ ಅದಕ್ಕಿಂತ ಸುಮಾರು 400-500 ಮೊದಲೇ ಉತ್ತರ ಕನ್ನಡದ ಘಟ್ಟದ ಮೇಲೆ ಘಟ್ಟದ ಬಾಲಾಘಾಟಿ ಮತ್ತು ಪಯಣಘಾಟಿ ಅಂತ ಹೇಳ್ತಾ ಇದ್ರು. ಅದರ ಪ್ರಯೋಗ ಇದೆ, ಘಟ್ಟದ ಮೇಲೆ ಘಟ್ಟದ ಮೇಲೆಗೆ ಬಾಲಾಘಾಟಿ ಮತ್ತು ಪಯಣಘಾಟಿ ಅಂತ ಹೇಳ್ತಾ ಇದ್ರು. ಆಮೇಲೆ ಕೊಂಕಣ 900, ಬನವಾಸಿ ಪನ್ನೀರ್ಚಾಸಿರ, ಹೈವೇ 500, ಪಾನುಂಗಲ್ 500, ಹೀಗೆಲ್ಲ ವಿಭಾಗಗಳಿದ್ದು ಅವುಗಳ ಒಂದು ಸೂಕ್ಷ್ಮ ಅದರಲ್ಲಿ ಮತ್ತು ಉಪ ವಿಭಾಗಗಳು, ಉಪ ಪ್ರಭೇದಗಳೆಲ್ಲ ಇದ್ವು. ಹೀಗಾಗಿ ಈ ಎಲ್ಲದರ ಬಗ್ಗೆಯೂ ಕೂಡ ಅವರು ತಿಳ್ಕೊಂಡಿದ್ರಲ್ಲ, ಅದು ಬಹಳ ವಿಶೇಷವಾದಂತಹ ಒಂದು ಸಂಗತಿ. ಅಂದ್ರೆ ತನ್ನ ಜವಾಬ್ದಾರಿ ಇಷ್ಟು, ತಾನಿಷ್ಟೇ ಮಾಡಿದ್ರೆ ಸಾಕು ಅಂತ ಅಲ್ಲ, ಅದನ್ನ ಮೀರಿ, ಅದನ್ನ ಓವರ್ಕಮ್ ಮಾಡ್ತಾರೆ, ಅದನ್ನ ಮೀರಿ ತಮ್ಮ ಬರವಣಿಗೆಗಳನ್ನ ಅವರು ಬಳಸಿದ್ದನ್ನ ವರದಿಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ನಾವು ಯಾವ ಯಾವ ದಿನ, ಯಾವ ಯಾವ ಪ್ರದೇಶ, ಇದೊಂದು ಬಹಳ ವಿಶೇಷವಾದ ಸಂಗತಿ. ಬುಕಾನನ್ನ ರಿಪೋರ್ಟ್ನ ಆಕರ್ಷಣೆ ಇರುವುದೇ ಇಲ್ಲಿ ಅಂತ ನಾನು ಭಾವಿಸ್ತೇನೆ. ಬುಕಾನನ್ನ ರಿಪೋರ್ಟ್ನ ಆಕರ್ಷಣೆ ಅದು. ಏನು ಅಂತಂದ್ರೆ, ಏನು ಅಂತಂದ್ರೆ, ನೋಡಿ, 15/2/1801, 15/2 ಅಂದ್ರೆ ಫೆಬ್ರವರಿ 15/1801 ಅವರು ಕುಂದಾಪುರಕ್ಕೆ ಬಂದ್ರು. ಅದೇ ದಿನ ಕುಂದಾಪುರಕ್ಕೆ ಬರ್ತದೆ. ತುಳುವರ ಕುರಿತು ಬರೀತಾರೆ ವಿಶೇಷವಾಗಿ, ಅನೇಕ ಒಂದು 3-4 ಪೇಜ್ ಇದೆ ತುಳುವರ ಬಗ್ಗೆನೆ, ತುಳುನಾಡು, ತುಳುವರ ಬಗ್ಗೆ, ತುಳು ಸಂಸ್ಕೃತಿಯ ಬಗ್ಗೆ ಬರೀತಾರೆ. ಎಷ್ಟು ಅಮೂಲ್ಯವಾದಂತಹ ಮಾಹಿತಿ ನೋಡಿ, ತುಳುವರ ಬಗ್ಗೆ ಬರೀತಾರೆ 1801. ಆಮೇಲೆ ಅದೆರಡು ದಿನ ಬಿಟ್ಟು 17/2/1801 ಬೈಂದೂರಿಗೆ ಹೋದ್ರು. ಬೈಂದೂರಿನಲ್ಲಿ ಒಂದು ದಿನ ಕಳೀತಾರೆ. ಅಲ್ಲಿ ಅಲ್ಲಿನ ಕೃಷಿ, ನೀರಾವರಿ, ಹಿಸ್ಟ್ರಿ ಎಲ್ಲ ಬರೆದ್ರು ಬೈಂದೂರು. ನಾನು ಎಲ್ಲ ಹೇಳ್ತಾ ಹೋದ್ರೆ ತುಂಬಾ ಟೈಮ್ ಆಗ್ಬಿಡುತ್ತೆ. ಆಮೇಲೆ 18/2/1801 ಭಟ್ಕಳಕ್ಕೆ ಬರ್ತಾರೆ. ಭಟ್ಕಳದ ಬಗ್ಗೆ, ಭಟ್ಕಳದ ಪರಿಸರ, ಮಾರ್ಕೆಟ್ ನೋಡಿ, ಭಟ್ಕಳದ ಮಾರ್ಕೆಟ್, ನೀರಾವರಿ, ಮಳೆ, ಅಲ್ಲಿ 500 ಮನೆ ಇದ್ವಂತೆ ನೋಡಿ, ಎಂಥ ಮಾಹಿತಿ ಇದು. 1801 ಭಟ್ಕಳದಲ್ಲಿ ಎಷ್ಟು ಮನೆಗಳು ಇದ್ವು ಅಂದ್ರೆ ನಮಗೆ ಬುಕಾನನ್ ರಿಪೋರ್ಟ್ ಒಂದೇ ಮಾಹಿತಿ ಕೊಡೋದು, 500, ದೇರ್ ಆರ್ 500 ಹೌಸ್, 500 ಮನೆಗಳಿದ್ವಂತೆ, 76 ಗುಡಿಗಳಿದ್ವಂತೆ, ದೇವಾಲಯ, ಶ್ರೈನ್ಸ್, ನಾಟ್ ಟೆಂಪಲ್ಸ್, ಶ್ರೈನ್ಸ್, 76 ಸಣ್ಣ ಸಣ್ಣ ಪುಟ್ಟ ಗುಡಿಗಳಿದ್ವು. ಆಮೇಲೆ ಹೈಗರ ಕುರಿತಾಗಿ ಬರೀತಾರೆ, ಹೈಗರು, ಹೈಗ ಬ್ರಾಹ್ಮಣರು, ಹೈಗರ ಕುರಿತ ಬ್ರಾಹ್ಮಣರ ಬಗ್ಗೆ ತುಂಬಾ ಸ್ವಲ್ಪ ಯಾಕೋ ಗೊತ್ತಿಲ್ಲ ಬಹಳ ಬರೀತಾನೆ ಅಂತ. ಅದರಲ್ಲಿ ಅವರ ಕಸ್ಟಮ್ಸ್, ಅವರ ಆಚರಣೆ, ಬಹುಶಃ ಅವರ ಸಂಖ್ಯೆನೇ ಹೆಚ್ಚು ಅವನಿಗೆ ಮಾತಿಗೆ ಸಿಕ್ಕಿದ್ದು ಅವರೇ ಹೆಚ್ಚಾಗಿದ್ದರಿಂದಲೋ ಎಲ್ಲೋ, ಐ ಡೋಂಟ್ ನೋ. ಅವರ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರಣೆಗಳಿದೆ, ಅವರ ಎರಡೂ ಇದೆ, ನೆಗೆಟಿವ್ ಮತ್ತೆ ಪಾಸಿಟಿವ್ ಎರಡೂ ಸಂಗತಿಗಳಿದೆ. ಹೈಗರ ಬಗ್ಗೆ ಬರೀತಾನೆ, ಜೈನರ ಬಗ್ಗೆ ಬರೀತಾನೆ. ಆಮೇಲೆ 1545 ಭಟ್ಕಳದ ಒಂದು ಶಾಸನದ ಉಲ್ಲೇಖ ಮಾಡ್ತಾನೆ ನೋಡಿ, ಇದು ಎಷ್ಟು ಬಹಳ ಅವನಿಗೆ ಇದ್ದಂತಹ ಐತಿಹಾಸಿಕ ಪ್ರಜ್ಞೆಯ ಪ್ರತಿಬಿಂಬವಾಗಿ ಸಿಗೋದು. 1545 ಒಂದು ಭಟ್ಕಳದ ಒಂದು ಶಾಸನದ ಬಗ್ಗೆ ಉಲ್ಲೇಖ ಮಾಡ್ತಾನೆ. ಆಮೇಲೆ 19/2/1801 ಶಿರಾಲಿಗೆ ಬರ್ತಾನೆ, ಭಟ್ಕಳದ ಶಿರಾಲಿಗೆ ಬರ್ತಾನೆ. ಅಲ್ಲಿನ ಮಣ್ಣಿನ ಗುಣ, ಆಹಾರ ಬೆಳೆಗಳ ಬಗ್ಗೆ ಬರೀತಾನೆ. ಆಮೇಲೆ 20/2/1801 ಬೇಲೂರಿಗೆ ಬರ್ತಾನೆ. ನೆಕ್ಸ್ಟ್ ಅಲ್ಲಿ ಅನ್ಪ್ರೊಟೆಕ್ಟೆಡ್ ಫೋರ್ಟ್ ಬಗ್ಗೆ ಬರೀತಾನೆ, ಒಂದು
ಅಸುರಕ್ಷಿತವಾಗಿದ್ದಂತಹ ಒಂದು ಕೋಟೆಯ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾನೆ ಅಂತ ಬೇಲೂರಲ್ಲಿ. ಆಮೇಲೆ ಹೊನ್ನಾವರ, ಹೊನ್ನಾವರ 21-2, ಒಂದೊಂದೇ ದಿವಸ ಇಲ್ಲೆಲ್ಲ ಒಂದೊಂದು ದಿವಸ ತಗೊಳ್ತಾನೆ. 21-2-1801 ಹೊನ್ನಾವರ ಬರ್ತಾನೆ. ಅಲ್ಲಿ ಗೇರು ಸೊಪ್ಪೆ, ಟಿಪ್ಪು ಇನ್ವೇಷನ್, ಟಿಪ್ಪುವಿನ ದಾಳಿಯ ಬಗ್ಗೆ ಬರೀತಾನೆ. ಆಮೇಲೆ ಬಸವರಾಯ ದುರ್ಗ ಕೋಟೆ ಬಗ್ಗೆ ಬರೀತಾನೆ. ಆಮೇಲೆ ಶಿವಪ್ಪ ನಾಯಕನ ಉಲ್ಲೇಖವನ್ನ ಮಾಡ್ತಾನೆ. ಗೋಕರ್ಣ, ರಾವಣ ಸ್ಟೋರಿ ನೋಡಿ, ಗೋಕರ್ಣಕ್ಕೆ ಸಂಬಂಧಪಟ್ಟು ರಾವಣನ ಆತ್ಮಲಿಂಗದ ಕಥೆ ಇಲ್ಲ, ಕಥೆ ಇದೆಯಲ್ಲ, ಅದನ್ನೆಲ್ಲ ಕೇಳ್ಕೊಂಡಿದ್ದ ಗೋಕರ್ಣದ ಪುರೋಹಿತರ ಹತ್ರ ಕೇಳ್ಕೊಂಡಿದ್ದ, ಅದನ್ನೆಲ್ಲ ಬರಿತಾನೆ ಆತ. ಸೊ ರಾವಣನ ಕಥೆಯ ಬಗ್ಗೆ ಉಲ್ಲೇಖ ಮಾಡ್ತಾನೆ. ಅಬೌಟ್ ಬ್ರಾಹ್ಮಿನ್ಸ್ ಆಫ್ ಗೋಕರ್ಣ, ಅವ್ರ ಬಗ್ಗೆ ವಿಶೇಷವಾದಂತಹ ಒಂದಷ್ಟು ಮಾಹಿತಿಯನ್ನು ಕೊಡ್ತಾನೆ. ಆಮೇಲೆ 22-2-1801, ಫೆಬ್ರವರಿ 22-1801 ಹಳದಿಪುರಕ್ಕೆ ಬರ್ತಾನೆ. ಹಳದಿಪುರದಲ್ಲಿ ತಹಶೀಲ್ದಾರ್ ರೆಸಿಡೆನ್ಸ್ ಇತ್ತು ಅಂತ ಉಲ್ಲೇಖ ಮಾಡ್ತಾನೆ. ತಹಶೀಲ್ದಾರ್ ಹಳದಿಪುರದಲ್ಲಿ ಇದ್ದ ಆ ಟೈಮ್ ಅಲ್ಲಿ ಅದರ ಉಲ್ಲೇಖವನ್ನ ಮಾಡ್ತಾನೆ. 352 ಮನೆಗಳಿದ್ದವು. ತಹಶೀಲ್ದಾರನ್ನ ಭೇಟಿ ಮಾಡಿದಾಗ ಅವನಿಗೆ ಸಹಜವಾಗಿ ಇದೆಲ್ಲ ಮಾಹಿತಿ ಸಿಕ್ತಿತ್ತು, ನೇರವಾಗಿ ಅಂಥವ್ರನ್ನ ಭೇಟಿ ಮಾಡ್ತಿದ್ದ ಆತ. ಸೊ 352 ಮನೆಗಳು ಇದ್ದವು. ಪೂರ್ ಸಾಯಿಲ್, ಅಲ್ಲಿನ ಮಣ್ಣಿನ ಬಗ್ಗೆ ಅಷ್ಟು ಒಳ್ಳೆ ಮಾತಾಡೋದಿಲ್ಲ ಆತ, ಅದ್ರ ಬಗ್ಗೆ ಎಲ್ಲ ಬರೀತಾನೆ. ಆಮೇಲೆ 22-2 ಅಲ್ಲೇ ಹಳದಿಪುರದಲ್ಲೇ ಉಳ್ಕೊಂಡ 2 ದಿವಸ. ಅದೇ ನಾನು ಹೇಳದ್ನಲ್ಲ, ವರದಿ ಆಗಿರ್ಲಿಲ್ಲ ಆಗಿತ್ತು, ಹೀಗಾಗಿ ಅನದರ್ ಡೇ ಐ ಸ್ಟೇಡ್ ದೇರ್. ಇನ್ನೊಂದ್ ದಿನ ಅಲ್ಲೇ ಆತ ಬರೀತಾನೆ. ಅದರಲ್ಲಿ ಬಹುತೇಕ ಕೃಷಿಕರು, ಆಮೇಲೆ ಡಿಟೇಲ್ಸ್ ಆಫ್ ಕಲ್ಟಿವೇಷನ್, ಬ್ಯಾಟಲ್ ನಟ್, ಪ್ಯಾಡಿ, ಶುಗರ್ ಕೇನ್, ಆಮೇಲೆ ಬಾಯ್ಲ್ಡ್ ಬ್ಯಾಟಲ್ ನಟ್, ಪೆಪ್ಪರ್ ಬಗ್ಗೆ, ಅಲ್ಲಿನ ಕಾಳು ಮೆಣಸು, ಅಡಿಕೆಯನ್ನ ಬೇಯಿಸುವ ವಿಧಾನದ ಬಗ್ಗೆ ಎಲ್ಲ ಬರೀತಾನೆ. ಆಮೇಲೆ ಕುಮಟ, ಹಿರೇಗುತ್ತಿ, ಕಾರವಾರ, ಯಲ್ಲಾಪುರ, ಈ ಎಲ್ಲ ಪ್ರದೇಶಗಳನ್ನ ಸುತ್ತಾಡ್ಕೊಂಡು ಹೋಗ್ತಾನೆ. ಅಲ್ಲಿ ಎಲ್ಲ ವರದಿಗಳನ್ನ ಮಾಡ್ತಾನೆ. ಅಲ್ಲಿನ ಮರಗಳು, ಕೃಷಿ, ಪರಿಸರ ಎಲ್ಲ ಮಾಹಿತಿಯನ್ನ ಕೊಡ್ತಾನೆ. ಆಮೇಲೆ ಆತ ಈ ನೋಡಿ, ಕಾರವಾರದಿಂದ ಅಲ್ಲಿ ಯಲ್ಲಾಪುರದ ಮೂಲಕ ಸೊಂದಕ್ಕೆ ಹೋಗ್ತಾನೆ. 8-3-1801 ಮಾರ್ಚ್ 8 ಸೊಂದಕ್ಕೆ ಬಂದ ಬುಕಾನನ್. ಅಲ್ಲೊಂದು ಬಹಳ ವಿಶೇಷವಾದ ಘಟನೆ ನಡೀತದೆ. ಅಲ್ಲಿ ನಾನು ಇದನ್ನ ಸ್ವಾಮೀಜಿಯವರಿಗೂ ಹೇಳಬೇಕು ಅನ್ಕೊಂಡಿದ್ದೇನೆ. ಬಹಳ ಕುತೂಹಲಕಾರಿಯಾದ ಒಂದು ಸಂಗತಿ ನಡೀತದೆ. ಏನು ಅಂತಂದ್ರೆ, ಆತ ಸೀದಾ ನೇರವಾಗಿ ಸ್ವರ್ಣವಲ್ಲಿ ಮಠಕ್ಕೆ ಹೋಗ್ತಾನೆ. ಒಬ್ಬರನ್ನ ಕರ್ಕೊಂಡು ಸ್ವರ್ಣವಲ್ಲಿ ಮಠಕ್ಕೆ ಹೋಗ್ತಾನೆ. 1801 ಮಾರ್ಚ್ 10ಕ್ಕೆ ಹೋಗ್ತಾನೆ ಸ್ವರ್ಣವಲ್ಲಿ ಮಠಕ್ಕೆ ಹೋಗಿ, ಸಾರಿ ಮಾರ್ಚ್ 13ಕ್ಕೆ, ಸ್ವರ್ಣವಲ್ಲಿ ಇನ್ಸಿಡೆಂಟ್ ಆಗಿದ್ದು ಮಾರ್ಚ್ 13ಕ್ಕೆ ಹೋಗ್ತಾನೆ. ಅಲ್ಲಿ ಅವನು ತುಂಬಾ ವೇಟ್ ಮಾಡಿಸಿದ್ರಂತೆ. ಹಾಗೆ ಬರೀತಾನೆ ಅವನು, ಸ್ವಾಮೀಜಿಯವರಿಗೆ ಒಬ್ಬ ಬ್ರಿಟಿಷ್ ಯುರೋಪಿಯನ್ ಬಂದಿದ್ದಾನೆ, ಅವರಿಗೆ ತಕ್ಷಣ ಬರ್ಬೇಕಲ್ವಾ, ಆದ್ರೆ ನನ್ನನ್ನು 3 ತಾಸು ಮಠದಲ್ಲಿ ವೇಟ್ ಮಾಡುವಂಗ ಮಾಡಿದ್ರು ಸ್ವಾಮೀಜಿಯವರು ಅಂತ ಬರೀತಾನ ಅಂತ. ಅಂದ್ರೆ ಅನುಷ್ಠಾನಕ್ಕೆ ಹೋದವರು ಬಂದೇ ಇಲ್ಲ. ಅದ್ರ ವಿಚಿತ್ರ ಅಂದ್ರೆ ಇಂದಿಗೂ ಕೂಡ ಅಲ್ಲಿ ಅದೇ ಪರಂಪರೆ ನಡ್ಕೊಂಡು ಬರ್ತಾ ಇದೆ. ಅಂದ್ರೆ ಯಾರೇ ಬರ್ಲಿ, ಸ್ವತಃ ಮುಖ್ಯಮಂತ್ರಿಗಳೇ ಬರ್ಲಿ, ಸ್ವಾಮೀಜಿಯವರು ಅನುಷ್ಠಾನದಲ್ಲಿ ಇದ್ದಾರೆ ಅಂದ್ರೆ ಅವರು ವೇಟ್ ಮಾಡ್ಲೇಬೇಕು. ಯಾರೇ ಬಂದ್ರು ಅವ್ರು ತಕ್ಷಣ ಬಂದು ಕೂತ್ಕೊಂಡು ಕಾಣೋದು ಆ ಥರದ್ದೆಲ್ಲ ಇಲ್ಲ. ಸೊ ಅದು 200 ವರ್ಷದ ಹಿಂದೆ ನಮಗೆ ದಾಖಲೆ ಸಿಗ್ತದೆ ನೋಡಿ. ಈ ಅದನ್ನೇ ಬರಿತಾನೆ ಆತ, ಅವರು ಅನುಷ್ಠಾನಕ್ಕೆ ಹೋಗ್ತಾರೆ, ನನ್ನನ್ನ 3 ತಾಸು ವೇಟ್ ಮಾಡಿದ್ರು, ಕೊನೆಗೂ ಅವ್ರು ಬರ್ಲಿಲ್ಲ ಅಂತ ನಾನು ಬಂದೆ, ಆ ಸ್ವಾಮೀಜಿಗಳನ್ನೇ ನಾನು ಇರುವಲ್ಲಿಗೆ ಬರ್ಲಿಕ್ಕೆ ಹೇಳಿ ಬಂದೆ ಅಂತ ಹೇಳ್ತಾನೆ. ಅದೆಲ್ಲ ಆಗ್ಲಿಲ್ಲ. ಸ್ವಾಮೀಜಿಯವರು ಮತ್ತೊಂದು ತನ್ನ ಬದಲಿಗೆ ತನ್ನ ಪ್ರತಿನಿಧಿಯಾಗಿ ಇವರ ಹೌಸ್ಗೆ, ಅಂದ್ರೆ ಇವನು ಅಲ್ಲಿ ಉಳ್ಕೊಳ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದ ಸೌಂದದಲ್ಲಿ. ಸೊ ಅಲ್ಲಿಗೆ ತನ್ನ ಪ್ರತಿನಿಧಿಯಾಗಿ ಇನ್ನೊಬ್ಬರನ್ನ ಕಳಿಸ್ಕೊಟ್ರು ಹೇಳುವಂತ ಒಂದು ಸಣ್ಣ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ. ಸೊ ಈ ತರದ ಒಂದು ಸಂಗತಿಗಳು ಕೂಡ ಅವನ ವರದಿಯಲ್ಲಿ ಇದೆ, ಬುಕಾನನ್ನ ವರದಿಯಲ್ಲಿ ನಾವು ಇದೆ. ಸೊ ಇನ್ನೊಂದು ಹೇಳ್ತಾನೆ ಆತ, ಯಲ್ಲಾಪುರಕ್ಕೆ ಹೋದಾಗ ಯಲ್ಲಾಪುರದಲ್ಲಿ ತಹಶೀಲ್ದಾರ್ ವಾಸ ಮಾಡ್ತಾ ಇದ್ದ ಅಂತ ಹೇಳ್ತಾನೆ. ಮಾರ್ಚ್ 10ಕ್ಕೆ ಯಲ್ಲಾಪುರಕ್ಕೆ ಹೋಗಿದ್ದು ಮಾರ್ಚ್ 10ಕ್ಕೆ, 1801 ಮಾರ್ಚ್ 10 ಅಲ್ಲಿ ತಹಶೀಲ್ದಾರ್ ವಾಸ ಮಾಡ್ತಾ ಇದ್ದ ಅಂತ ಅದರ ಉಲ್ಲೇಖವನ್ನು ಮಾಡ್ತಾನೆ. ಸೋಂದಾಕ್ ಬಂದಾಗ ಅಲ್ಲಿ ಒಂದಷ್ಟು ಮನೆಗಳ ಉಲ್ಲೇಖವನ್ನೆಲ್ಲ ಮಾಡ್ತಾನೆ ಅಂತ. ಸೋಂದಾ ಅರಸರ ಇತಿಹಾಸವನ್ನ ಹೇಳ್ತಾನೆ. ನೋಡಿ, ಸೋಂದಾ ನನಗೆ ಇಲ್ಲಿ ಹೆಲ್ಪ್ ಆಗಿದ್ದಿದೆ. ಸೋಂದಾ ಇತಿಹಾಸವನ್ನು ಬರೆಯುವ ಸಂದರ್ಭದಲ್ಲಿ ಬುಕಾನನ್ನ ಒಂದು ರಿಪೋರ್ಟ್ ನನಗೆ ಸಹಾಯವನ್ನು ಮಾಡುತ್ತೆ. ಸೋಂದಾ ಅರಸರ ಬಗ್ಗೆ ಬಹಳ ಅದ್ಭುತವಾದ ಮಾಹಿತಿ ಕೊಡ್ತಾನೆ ಅವನು. ಅವರ ಜಿನಿಯಾಲಜಿ ಬಗ್ಗೆ ಕೂಡ ಹೇಳ್ತಾನೆ, ಮತ್ತೆ ಅವರ ಮೂಲ ವಿಜಯನಗರಕ್ಕೆ ಹೊಂದಿಕೊಂಡಿದೆ ಅದ್ರ ಬಗ್ಗೆ ಕೂಡ ಹೇಳ್ತಾನೆ ಅಂತ. ವಿಜಯನಗರದ ಮೂಲ ಮತ್ತು ಸೋದೆ ಅರಸರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಆತ ತನ್ನ ವರದಿಗಳಲ್ಲಿ ನೀಡ್ತಾನೆ. ಯಾವ್ಯಾವ ಅರಸರು ಯಾವ್ಯಾವ ಕಾಲದಲ್ಲಿ ಆಡಳಿತ ನಡೆಸಿದ್ರು ಹೇಳುವಂತದ್ದನ್ನ ಆತ ಹೇಳ್ತಾನೆ. ಯಾಕೆಂತಂದ್ರೆ
ನೋಡಿ ಆ ಟೈಮಿಗೆ ಅವನು ಬಂದಿದ್ದು 1801 ಅಂದ್ರೆ 1763ಕ್ಕೆ ಸೋದೆ ಅರಸುಮನೆತನ ಪತನವನ್ನ ಕಾಣುತ್ತೆ. ಅವರು ಗೋವಾಕ್ ಹೋಗಿ ನೆಲೆಸ್ತಾರೆ, ಬಾಂದೋರಕ್ ಹೋಗಿ ನೆಲೆಸ್ತಾರೆ. ಹೈದರಲ್ಲಿ ಅಟ್ಯಾಕ್ ಆದ್ಮೇಲೆ 1763 ಹೈದರಲ್ಲಿ ಅಟ್ಯಾಕ್ ಆದ್ಮೇಲೆ 745 ಆಗ್ಬಿಡ್ತು, ಟೈಮ್ ಇನ್ನೂ ತುಂಬಾ ಇದೆ ಹೇಳಲಿಕ್ಕೆ ಹೋದ್ರೆ. 1763ರಲ್ಲಿ ಪತನ ಕಾಣುತ್ತೆ ಸೋದೆ ಅರಸುಮನೆತನ. 63 ಅಂದ್ರೆ 37 38 ವರ್ಷದ ನಂತರ ಇವನು ಬಂದಿದ್ದು ನೋಡಿ, ಪತನ ಆಗಿ ಕೇವಲ 38 ವರ್ಷದ ನಂತರ ಬಂದಿದ್ದಕ್ಕೆ ಅವನಿಗೆ ಒಂದಷ್ಟು ಫ್ರೆಶ್ ಇನ್ಫಾರ್ಮೇಶನ್ ಸಿಗ್ತಾ ಇತ್ತು ಅವನಿಗೆ. ಸೊ ಒಳ್ಳೆ ರೀತಿಯಲ್ಲಿ ಆತ ಅದನ್ನ ಕಲೆಕ್ಟ್ ಮಾಡಿ ಸೋದೆಯ ಅರಸು ಮನೆತನದ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳನ್ನ ಆತ ಬರೀತಾನೆ. ಆಮೇಲೆ 14 ಮಾರ್ಚ್ ಸಿರ್ಸಿಗೆ ಹೋಗ್ತಾನೆ. ಸಿರ್ಸಿಯಲ್ಲಿ 700 ಮನೆಗಳು ಇದ್ವು ಅಂತ ಹೇಳ್ತಾನೆ ಆ ಟೈಮಲ್ಲಿ. 16 ಮಾರ್ಚ್ ಬನವಾಸಿಗೆ ಹೋಗ್ತಾನೆ. ಬನವಾಸಿಯಲ್ಲಿ 500 ಮನೆ ಇದ್ವು. ಮಧುಲಿಂಗ ಭಟ್ರು ಮಾಹಿತಿಯನ್ನ ಕೊಟ್ರು, ಮಧುಲಿಂಗ ಭಟ್ರು ಮಾಹಿತಿಯನ್ನ ಕೊಟ್ರು. ಈ ಮಾಹಿತಿಯನ್ನ ಆತ ಉಲ್ಲೇಖ ಮಾಡ್ತಾನೆ, ಬನವಾಸಿಗೆ ಸಂಬಂಧಪಟ್ಟು ಉಲ್ಲೇಖ ಮಾಡ್ತಾನೆ. ಆಮೇಲೆ ಮತ್ತೆ ಇನ್ನೊಂದು ಮುಖದಲ್ಲಿ ನಾವು ಹೋದ್ರೆ ಮೇ 18 ಶ್ರೀರಂಗಪಟ್ಟಣಕ್ಕೆ ಆತ ತೆರಳಿದ್ದ. ಮೈಸೂರು ಶ್ರೀರಂಗಪಟ್ಟಣಕ್ಕೆ ಬಂದ್ರೆ ಮೇ 18 ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಲ್ಲಿ ಅನೇಕ ದಿನಗಳ ಕಾಲ ಇದ್ದ. ಆಮೇಲೆ ಮೈಸೂರು ದಿವಾನ್ ಅವರ ಒಂದು ಭೇಟಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾನೆ. ಶ್ರೀರಂಗಪಟ್ಟಣದ ಪರಿಸರದ ಬಗ್ಗೆ ಮಾತ್ರ ನೆಗೆಟಿವ್ ಉಲ್ಲೇಖ ಮಾಡ್ತಾನೆ ಆತ ಶ್ರೀರಂಗಪಟ್ಟಣದ ಬಗ್ಗೆ. ನೋಡಿ ಆತನದೇ ಶಬ್ದದಲ್ಲಿ ಹೇಳಬೇಕಂದ್ರೆ, ದ ಟೌನ್ ಆಫ್ ಶ್ರೀರಂಗಪಟ್ಟಣ ಇಸ್ ವೆರಿ ಪೂರ್, ದ ಸ್ಟ್ರೀಟ್ಸ್ ಆರ್ ನ್ಯಾರೋ ಅಂಡ್ ಮೋರ್ ಕನ್ಫ್ಯೂಸ್ಡ್, ಗೊಂದಲ ಮಾಡ್ತಾ ಇದೆ ನನಗೆ ಈ ಸಿಟಿ ಅಂತ ಹೇಳ್ತಾನೆ. ದೆನ್ ಇನ್ ಅ ನೋಡಿ ಮೋರ್ ಕನ್ಫ್ಯೂಸ್ಡ್ ದೆನ್ ಇನ್ ಎನಿ ಪ್ಲೇಸ್ ದಟ್ ಐ ಹ್ಯಾವ್ ಸೀನ್ ಸಿನ್ಸ್ ಲಿವಿಂಗ್ ಬೆಂಗಾಲ್. ನಾನು ಬೆಂಗಾಲವನ್ನ ಬಿಟ್ಟ ಮೇಲೆ ನೋಡಿದ ಎಲ್ಲ ಪಟ್ಟಣಗಳಲ್ಲೂ ತುಂಬಾ ನ್ಯಾರೋ ಆದ ಪಟ್ಟಣ, ತುಂಬಾ ಕನ್ಫ್ಯೂಸ್ಡ್ ಆದಂತ ಪಟ್ಟಣ ಅಂದ್ರೆ ಶ್ರೀರಂಗಪಟ್ಟಣ ಅಂತ ಅದೇ ಅವನದೇ ಸಾಲಲ್ಲಿ ಬರೀತಾನೆ ಆತ. ಆಮೇಲೆ ಶ್ರೀರಂಗಪಟ್ಟಣದ ಓಲ್ಡ್ ಪ್ಯಾಲೇಸ್ ಬಗ್ಗೆ ಬರೀತಾನೆ, ಅದು ರೂಮ್ಸ್ ಆಗ್ಬಿಟ್ಟಿದೆ, ಅದು ಹೋಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಅಬೌಟ್ ದರ್ಯಾ ದೌಲತ್ ಬಗ್ಗೆ ಬರೀತಾನೆ. ಟಿಪ್ಪು ಸುಲ್ತಾನ್ನ ಅರಮನೆಯ ಬಗ್ಗೆ ಬರೀತಾನೆ. ಆಮೇಲೆ ಈಚ್ ತಾಲೂಕ್ ಮ್ಯಾನೇಜ್ಡ್ ಬೈ ಅಮಲ್ದಾರ್ಸ್ ಅಂತ ಹೇಳ್ತಾನೆ. ನೋಡಿ ಅಮಲ್ದಾರ್ಗಳ ಚಿತ್ರಣವನ್ನ ಕೊಡ್ತಾನೆ, ಅಂದ್ರೆ ಈಗಿನ ತಹಶೀಲ್ದಾರ್ ಹಾಗೆ ಅಮಲ್ದಾರ್ಸ್. ಸೊ ಅವರ ಒಂದು ಚಿತ್ರಣವನ್ನ ಕೊಡ್ತಾನೆ. ಜೂನ್ 6 1800 ಶ್ರೀರಂಗಪಟ್ಟಣ ಮುಕ್ತಾಯವನ್ನ ಕಾಣ್ತು. ನೋಡಿ ಮೇ 18 ಜೂನ್ 6ರವರೆಗೆ ಶ್ರೀರಂಗಪಟ್ಟಣದಲ್ಲೇ ಇತ್ತ ಆತ. ಆಮೇಲೆ ಗಾಯಂಗೂರಿಗೆ ಹೋಗ್ತಾನೆ ಜೂನ್ 6ಕ್ಕೆ. ಆಮೇಲೆ ಜೂನ್ 7ಕ್ಕೆ ಮುಂಡಿಯಂ ಆ ಪ್ರದೇಶಕ್ಕೆ ಹೋದ. ಜೂನ್ 9 ಚನ್ನಪಟ್ಟಣ. ಆಮೇಲೆ ರಾಮಗಿರಿ ಜೂನ್ 12ಕ್ಕೆ. ಜೂನ್ 15 ಮಾಗಡಿ, ಅಲ್ಲಿ ಟಿಪ್ಪು ಹಿಂದೂ ಸ್ಮಾರಕಗಳನ್ನ ನಾಶ ಮಾಡಿದ ಸಂಗತಿ, ಮಾಗಡಿಯನ್ನ ಅಲಿನಗರವೆಂದ ಸಂಗತಿ, ಕೆಂಪೇಗೌಡರ ಕುರಿತಾದ ಸಂಗತಿ, ಇವೆಲ್ಲವುಗಳು ಕೂಡ ಇಲ್ಲೆಲ್ಲ ಬರ್ತಾ ಹೋಗ್ತದೆ. ತಾವರೆಕೆರೆಗೆ ಹೋಗ್ತಾನೆ ಜೂನ್ 20ಕ್ಕೆ. ಜೂನ್ 22 ಬೆಂಗಳೂರಿಗೆ ಹೋಗ್ತಾನೆ. ಹೈದರ್ ಬೆಂಗಳೂರು ಫೌಂಡರ್ ಅಂತ ಕರೀತಾನೆ. ನೋಡಿ ಕೆಂಪೇಗೌಡ ಅಂತ ಕರೆದಿಲ್ಲ, ಹೈದರ್ ಬೆಂಗಳೂರು ಫೌಂಡರ್ ಅಂತ ಕರೀತಾನೆ ಆತ. ಆ ಮಾಗಡಿಗೆ ಹೋಗಿ ಮತ್ತು ಕೆಂಪೇಗೌಡರ ಬಗ್ಗೆ ಸಪರೇಟ್ ಆಗಿ ಬರೀತಾನೆ. ಹೀಗಾಗಿ ಆ ಎಲ್ಲ ಸಂಗತಿಗಳು ಬಹಳ ವಿಶೇಷವಾಗಿ ಇದೆ ನಮಗೆ. ಚಿತ್ರದುರ್ಗ ಶಿರಾ ಆಮೇಲೆ ತುಮಕೂರುಗಳಿಗೂ ಕೂಡ ಭೇಟಿಯನ್ನ ನೀಡ್ತಾನೆ. ಒಂದು ಅದಕ್ಕೆ ಸಂಬಂಧಪಟ್ಟು ನೋಡಿ ಒಂದು ಸಂಗತಿ ಬುಕಾನನ್ ಬರೀತಾನೆ. ಕೂಡ್ಲಿ ಅಥವಾ ಸಂಗಮ ಒಂದು ಅಗ್ರಹಾರ ಅಥವಾ ಬ್ರಾಹ್ಮಣರಿಗೆ ಇನಾಮ್ ನೀಡಲ್ಪಟ್ಟ ಹಳ್ಳಿಯಾಗಿದ್ದು ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮದಲ್ಲಿದೆ. ಸ್ಥಳವು ಅದರಿಂದಲೇ ತನ್ನ ಹೆಸರನ್ನ ಪಡೆದುಕೊಂಡಿದೆ. ನಾನು ಈಗಾಗಲೇ ಹೇಳಿದಂತೆ ಮರಾಠ ಸೈನ್ಯದ ಒಂದು ಬಣವು ಅದನ್ನ ಕೊಳ್ಳೆ ಹೊಡೆದು ಸುಟ್ಟು ಹಾಕಿತು. ಅವರು ಎಲ್ಲ ಶೂದ್ರ ನಿವಾಸಿಗಳನ್ನ ಶೂಲಕ್ಕೆ ಹಾಕಿದರು. ಈ ಸ್ಥಳಕ್ಕೆ ಸಾಕಷ್ಟು ರಕ್ಷಣೆ ಕೂಡ ಇಲ್ಲ. ಜನರು ಯಾವುದೇ ಪ್ರತಿರೋಧವನ್ನ ಒಡ್ಡಲು ಪ್ರಯತ್ನ ಕೂಡ ಮಾಡಲಿಲ್ಲ. ಇದರ ನಂತರ ಬ್ರಾಹ್ಮಣರು ಬಾವುಗೆ ದೂರು ನೀಡಲು ಹೋಗ್ತಾರೆ. ಧರ್ಮಬದ್ಧನಾಗಿ ಆತ ಆ ಪ್ರತಿಯೊಬ್ಬರಿಗೂ 1 ರೂಪಾಯಿಯನ್ನ ನೀಡ್ತಾನೆ. ನೋಡಿ ಈ ತರ ಎಲ್ಲ ಸಂಗತಿಗಳು ಅವನ ಒಂದು ವರದಿಯ ವಿಶೇಷತೆಗಳು. ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಸಂಗತಿಗಳಿವೆ. ಬುಕಾನನ ವರದಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಬಹುದು. ಒಟ್ಟಾರೆಯಾಗಿ ನಾವು ಇಡೀ ಬುಕಾನನ ವರದಿಯನ್ನ ಅವಲೋಕನ ಮಾಡಿದಾಗ ನಮಗೆ ದೊರಕುವಂತಹ ಸಂಗತಿಗಳಂದ್ರೆ, ನಾನು ಆರಂಭದಲ್ಲಿ ಹೇಳಿದ ಹಾಗೆ, ಇತಿಹಾಸ, ಸಂಸ್ಕೃತಿ, ಧರ್ಮ, ಜಾತಿ, ನೀರಾವರಿ, ಕೃಷಿ, ಕಂದಾಯ, ಆಮೇಲೆ ಅಲ್ಲಿನ ಆಚರಣೆಗಳು, ಈ ಎಲ್ಲ ಸಂಗತಿಗಳ ಒಂದು ಗುಚ್ಛ ವರದಿ ಅಂದ್ರೆ ಬುಕಾನ್ನ ವರದಿ ಅಂದ್ರೆ ಆ ಕಾಲದ ಈ ಎಲ್ಲ ಸಂಗತಿಗಳ ಒಂದು ಗುಚ್ಛವಾಗಿ ನಮಗೆ ಸಿಗುತ್ತದೆ. ಬಹಳ ಪ್ರಬುದ್ಧವಾಗಿ ಪ್ರಯತ್ನಪೂರ್ವಕವಾಗಿ ಪ್ರಾಮಾಣಿಕವಾಗಿ ಬರೆದಂತಹ ಬರಹಗಳು. ನನಗಂತೂ ಇಲ್ಲಿ ವೈಯಕ್ತಿಕವಾಗಿ ಎಲ್ಲೂ ಕೂಡ
ಒಂದು ಪ್ರೆಜುಡಿಸ್ ಕಂಡಿಲ್ಲ. ಬೇರೆ ಯಾರಿಗಾರು ಕಂಡಿದೆಯಲ್ಲೋ ಗೊತ್ತಿಲ್ಲ, ನನಗಂತೂ ಯಾಕೆಂತಂದ್ರೆ ನನಗೆ ಬ್ರಿಟಿಷರ ಬರಹಗಳಲ್ಲೆಲ್ಲ ಕಾಣುವುದು ಬರೀ ಪೂರ್ವಾಗ್ರಹಗಳೇ ಕಾಣುತ್ತವೆ. ತುಂಬಾ ಪೂರ್ವಾಗ್ರಹಗಳನ್ನ ನಾನು ಕಂಡಿದ್ದೇನೆ ಬ್ರಿಟಿಷರ ಬರಹಗಳನ್ನ ನೋಡಿದಾಗ, ರಿಪೋರ್ಟ್ಗಳನ್ನ ಓದುವಾಗ. ಆದ್ರೆ ಇಲ್ಲಿ ಬುಕಾನನ್ನ ವರದಿಯಲ್ಲಿ ನನಗೆ ವೈಯಕ್ತಿಕವಾಗಿ ಅಲ್ಲಿ ಪೂರ್ವಾಗ್ರಹಗಳು ತುಂಬಾ ಅಂದ್ರೆ ತುಂಬಾ ಕಡಿಮೆ ಇಲ್ಲ ಹೇಳುವಷ್ಟರ ಮಟ್ಟಿಗೆ ಒಂದು ವಸ್ತುನಿಷ್ಠ ಚಿತ್ರಣವನ್ನ ಕೊಡ್ತಾನೆ. ಅದು ಕರ್ನಾಟಕದ 16, 17, 18ನೇ ಶತಮಾನದ ಇತಿಹಾಸವನ್ನ ವಿಶೇಷವಾಗಿ, ಅದಕ್ಕೂ ಹಿಂದಿನದಕ್ಕೂ ತಗೊಂಡು ಹೋಗ್ಬಹುದು, ವಿಶೇಷವಾಗಿ ಆ ಕಾಲಮಾನದ ಒಂದು ಚಿತ್ರಣವನ್ನ ಕಟ್ಟಲಿಕ್ಕೆ ಇತಿಹಾಸದ ರಚನೆಗೆ ನಮಗೆ ಇವನ ಬುಕಾನನ್ನ ವರದಿ ಅತ್ಯಂತ ಪ್ರಮುಖವಾಗಿ ಕಂಡು ಬರುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ನನಗೆ ತಿಳಿದ ಒಂದಷ್ಟು ಸಂಗತಿಗಳನ್ನ, ನಾನು ಗಮನಿಸಿದ ಒಂದಷ್ಟು ಸಂಗತಿಗಳನ್ನ ಅತ್ಯಂತ ಸಂಕ್ಷಿಪ್ತದಲ್ಲಿ ಹೇಳಿದ್ದೇನೆ. ಇದರಲ್ಲಿ ತುಂಬಾ ಸಂಗತಿಗಳು ಇದೆ, ಇನ್ನು ಆರಂಭದಲ್ಲಿ ಹೇಳ್ತೇನೆ, ಇದರಲ್ಲಿ ತುಂಬಾ ಸಂಗತಿಗಳಿದೆ, ಇನ್ನು ಹೇಳಬೇಕಾದದ್ದು ತುಂಬಾ ಇದೆ. ಆದರೆ ಅದಕ್ಕೆ ಸಮಯದ ಒಂದು ನಿರ್ಬಂಧ ಕೂಡ ಇರುವ ಹಿನ್ನೆಲೆಯಲ್ಲಿ ಇದಿಷ್ಟು ಸಂಗತಿಗಳನ್ನ ಹೇಳಿದ್ದೇನೆ. ನನಗೆ 8 ಗಂಟೆಗೆ ಮತ್ತೊಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇನ್ನೊಂದು 10 ನಿಮಿಷದ ಕಾಲ ಸಂವಾದಗಳು ಅಥವಾ ನನಗೆ ನಿಮ್ಮಿಂದ ಏನಾದರೂ ಸಲಹೆ ಸೂಚನೆಗಳಿದ್ರೆ ದಯವಿಟ್ಟು ಅದಕ್ಕೆ ಸ್ವಾಗತವನ್ನು ಬಯಸ್ತಾ, ಸಹೃದಯರಾಗಿ ಕೇಳಿದ ನಿಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ವಂದನೆಗಳನ್ನು ತಿಳಿಸ್ತಾ ನನ್ನ ಇವತ್ತಿನ ಪ್ರಾಸಂಗಿಕ ಮಾತುಗಳಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಸರ್ವಯೋಭ್ಯೂ ನಮಸ್ಕಾರ. ನಮಸ್ಕಾರ, ವಂದನೆಗಳು ಸರ್. ಇಷ್ಟೊತ್ತು ಕೂಡ ನಿಮ್ಮ ಅತ್ಯಮೂಲ್ಯವಾದಂತಹ ಉಪನ್ಯಾಸವನ್ನ ನೀಡಿ ಬುಕಾನನ್ ಬಗೆಗೆ ಇದ್ದಂತಹ ಹಲವು ಗೊಂದಲಗಳಿಗೆ ಒಂದು ರೀತಿಯ ಉತ್ತರದ ರೀತಿಯ ಒಂದು ಉಪನ್ಯಾಸವನ್ನ ನೀವು ನೀಡಿದ್ದೀರಿ ಅಂತ ಹೇಳ್ತಾ, ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಇವೆ ಸರ್. ಆ ಪ್ರಶ್ನೆಗಳನ್ನ ನಾನು ಈಗ ನಿಮ್ಮ ಹತ್ರ ಚರ್ಚಿಸ್ತೇನೆ. ನಾವು ಈ ಇನ್ವಿಟೇಷನ್ ಅನ್ನ ಪೋಸ್ಟ್ ಮಾಡಿದ ತಕ್ಷಣವೇ ನಮಗೆ ಒಂದು ಪ್ರಶ್ನೆ ಬಂದಿತ್ತು ಟಿವಿ ನಾಗರಾಜ್ ಅವರ ಕಡೆಯಿಂದ. ಅವ್ರು ಕೇಳಿದಂತಹ ಪ್ರಶ್ನೆ, ಬುಕಾನನ್ ಒಬ್ಬ ಪ್ರವಾಸಿ ಅಷ್ಟೇ, ಅವನನ್ನ ನೀವು ಇತಿಹಾಸಕಾರ ಅಂತ ಹೇಳಿ ಹೇಗೆ ಕನ್ಸಿಡರ್ ಮಾಡ್ತೀರಾ ಅಂತ ಹೇಳಿ ನಮಗೆ ಒಂದು ಪ್ರಶ್ನೆ ಬಂದಿತ್ತು. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಎಸ್, ನನ್ನ ಪ್ರತಿಕ್ರಿಯೆ ಅಂದ್ರೆ ಖಂಡಿತವಾಗಿಯೂ ನಾಗರಾಜ್ ಅವರ ಮಾತು ಸತ್ಯ. ಅವರು ಪ್ರವಾಸಿ ಅಲ್ಲ, ಆದ್ರೆ ಅವರಿಗೊಂದು ಜವಾಬ್ದಾರಿಯನ್ನ ಕೊಡಲಾಗಿತ್ತು. ಆ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿರ್ವಹಿಸುವ ಸಂದರ್ಭದಲ್ಲಿ ಅವರು ಇತಿಹಾಸಕ್ಕೆ ಕೊಟ್ಟ ಒಂದು ಪ್ರಾಮುಖ್ಯತೆ ಅವರನ್ನ ಇತಿಹಾಸಕಾರ ಎಂದು ಕರೆಯಲಿಕ್ಕೆ ನಮ್ಮನ್ನ ಅನಿವಾರ್ಯಗೊಳಿಸಿಬಿಟ್ಟಿದೆ. ಅರ್ಥ ಆಯ್ತು ಅನ್ಕೋತೀನಿ. ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಾರೆ, ಇಷ್ಟು ಇಷ್ಟು ಪ್ರದೇಶಗಳಿಗೆ ನೀವು ಹೋಗಿ ಸಂಚಾರ ಮಾಡಿಕೊಂಡು ಒಂದು ಆರ್ಥಿಕ ವರದಿಯನ್ನು ನಮಗೆ ಕೊಡಿ. ಇದು ಅವರಿಗೆ ಕೊಟ್ಟಂತಹ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ನಿರ್ವಹಿಸುವ ಸಂದರ್ಭದಲ್ಲಿ ಅವರು ಇತಿಹಾಸದ ಮೇಲೆ ತೋರಿದ ಪ್ರೀತಿ ಅವರನ್ನ ಇತಿಹಾಸಕಾರ ಅಂತ ಕೆಲವರು ಕರೀಲಿಕ್ಕೆ ಕಾರಣ ಆಗಿದೆ. ಮತ್ತೆ ಒಂದಷ್ಟು ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಂತೂ ಖಂಡಿತವಾಗಿಯೂ ಸತ್ಯ. ಅದು ನಮಗೆ ಇತಿಹಾಸದ ರಚನೆಯಲ್ಲಿ ಪ್ರಾಮಾಣಿಕವಾಗಿ ಸಹಾಯ ಮಾಡಿದೆ ಅಂತ ನಾನು ಖಂಡಿತ ಒಪ್ಕೊಳ್ತೇನೆ. ಆದ್ರೆ ಅವರು ಮೂಲತಃ ಒಬ್ಬ ಇತಿಹಾಸದ ವಿದ್ಯಾರ್ಥಿ ಅಲ್ಲ, ಇತಿಹಾಸಕಾರ ಅಲ್ಲ, ಒಬ್ಬ ಸರ್ವೇಯರ್. ಆರ್ಥಿಕವಾಗಿ ವರದಿಯನ್ನ ಕೊಡುವ ಜವಾಬ್ದಾರಿ ಇತ್ತು ಅವರಿಗೆ. ಮೂಲತಃ ಒಬ್ಬ ಇತಿಹಾಸಕಾರ ಅಲ್ಲ, ಆದ್ರೆ ಇತಿಹಾಸದ ಪ್ರಜ್ಞೆ ಇತ್ತು. ಆ ಪ್ರಜ್ಞೆ ಅವರಿಗೆ ಇತಿಹಾಸದ ಕುರಿತಾಗಿ ಒಂದಷ್ಟು ಬರವಣಿಗೆಯನ್ನ ಬರೆಯಲಿಕ್ಕೆ ಅವಕಾಶ ಆಸ್ಪದವನ್ನ ಮಾಡಿದ್ರು. ಮುಂದಿನ ಪ್ರಶ್ನೆ ಪ್ರಕಾಶ್ ಚನ್ನಪ್ಪ ಅವ್ರದ್ದು ಸರ್. ಅವ್ರ ಪ್ರಶ್ನೆನು ಇದಕ್ಕೆ ಬಹಳ ಹತ್ತಿರವಾಗಿಯೇ ಇದೆ. ಬುಕಾನನ್ ಅವರು ಒಬ್ಬ ವೈದ್ಯಕೀಯ ಶಿಕ್ಷಣ ಪಡೆದಿದ್ದಂತಹ ಅವರು, ಈ ರೀತಿಯ ಅಧ್ಯಯನ ಮಾಡೋದಕ್ಕೆ ವೆಲ್ಲೆಸ್ಲಿ ಅವರು ಏನಕ್ಕೆ ಇವರನ್ನ ನಿಯೋಜಿಸ್ತಾರೆ ಅನ್ನುವಂಥದ್ದು ಇವ್ರ ಪ್ರಶ್ನೆ ಆಗಿದೆ. ಅವರು ಒಬ್ಬ ವೈದ್ಯಕೀಯ ಕ್ಷೇತ್ರದಲ್ಲಿದ್ದಂಥವರು, ಇತಿಹಾಸಕಾರನಾಗಿ ಏನಕ್ಕೆ ಅವನ್ನ ಹಾಕಿದ್ದಾರೆ, ನಿಯೋಜಿಸಿದ್ದಾರೆ ಅನ್ನುವಂಥ ಪ್ರಶ್ನೆ. ವೆಲ್ಲೆಸ್ಲಿ ಅವ್ರನ್ನ ಇತಿಹಾಸಕಾರನನ್ನಾಗಿ ಕಳಿಸ್ಲೇ ಇಲ್ಲ. ವೆಲ್ಲೆಸ್ಲಿಗ್ ಬೇಕ್, ನಾವೀಗ ಮಾಡಿದ್ದು ಅವನನ್ನ ಇತಿಹಾಸಕಾರನನ್ನಾಗಿ ಮಾಡಿದ್ ಯಾರು ಅಂತ ಕೇಳಿದ್ರೆ, ಈ ತಲೆಮಾರಿನ ನಾವುಗಳು ಮಾಡಿದ್ದು. ಯಾಕೆ ಮಾಡಿದ್ವಿ? ಅವನಿಂದ ಸಾಕಷ್ಟು ಇತಿಹಾಸ ನಮ್ಗೆ ಸಿಕ್ತು, ಸಹಾಯ ಮಾಡ್ತು ಅಲ್ವಾ? ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು ನಾವು. ಆ ಕಾರಣಕ್ಕಾಗಿ ಅವನನ್ನ ಒಬ್ಬ ಇತಿಹಾಸಕಾರನನ್ನಾಗಿ ನಾವು ಮಾಡಿದ್ದೇವೆ. ಮಾಡ್ಲಿಕ್ಕೆ ಅರ್ಹ ಕೂಡ ಇದ್ದಾನೆ, ಅನರ್ಹ ಖಂಡಿತ ಅಲ್ಲ ಅಂತ. ಆದರೆ ಅವ್ರು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಅಂತಂದ್ರೆ, ಅವರಲ್ಲಿ ಒಬ್ಬ ಸಸ್ಯಶಾಸ್ತ್ರಜ್ಞನಿದ್ದ, ಅವರಲ್ಲಿ ಒಬ್ಬ ಭೂಗರ್ಭ ಶಾಸ್ತ್ರಜ್ಞನಿದ್ದ, ಅವರಲ್ಲಿ ಒಬ್ಬ ಪ್ರಾಣಿ ಶಾಸ್ತ್ರಜ್ಞನಿದ್ದ,
ಅವರಲ್ಲಿ ಒಬ್ಬ ಮಾನವಿಕ ಜನಾಂಗದ ಅಧ್ಯಯನ ಶಾಸ್ತ್ರಜ್ಞನಿದ್ದ. ಈ ಎಲ್ಲ ಶಾಸ್ತ್ರಗಳ ತಲಸ್ಪರ್ಶಿ ಜ್ಞಾನ ಅವರಿಗಿದ್ದ ಹಿನ್ನೆಲೆಯಲ್ಲಿ ವೆಲ್ಲೆಸ್ಲಿ ಅವರನ್ನ ಆಯ್ಕೆ ಮಾಡ್ತಾರೆ. ಇದು ಎಲ್ಲರಿಂದ ಆಗುವ ಕೆಲಸ ಅಲ್ಲ, ಇದಕ್ಕೆ ಇದೇ ವ್ಯಕ್ತಿ ಸರಿ ಅಂತ ವೆಲ್ಲೆಸ್ಲಿ ತೀರ್ಮಾನ ಮಾಡುವಾಗ ಅವನ ಬಗ್ಗೆ ಒಂದಷ್ಟು ತಿಳ್ಕೊಳ್ಬೇಕು ತಾನೇ ಅಂತ ಖಂಡಿತವಾಗಿಯೂ ತಿಳ್ಕೊಂಡು, ಎಸ್ ಹೀ ಇಸ್ ದ ಏಬಲ್ ಪರ್ಸನ್ ಫಾರ್ ಮೈ ಏನ್ ಕಾನ್ಸೆಪ್ಟ್, ನನ್ನ ಕಾನ್ಸೆಪ್ಟ್ಗೆ ಈತನೇ ಏಬಲ್ ಪರ್ಸನ್ ಅಂತ ವೆಲ್ಲೆಸ್ಲಿ ತೀರ್ಮಾನ ಮಾಡಿ ಅವನನ್ನ ಕಳಿಸಿದ್ದ. ಮತ್ತೆ ಆತ ಬಹಳ ಅದ್ಭುತವಾಗಿ ಅದನ್ನ ನಿರ್ವಹಿಸಿದ ಅಂತ ಸ್ವತಃ ವೆಲ್ಲೆಸ್ಲಿ ಹೇಳ್ತಾನೆ. ಜೊತೆಗೆ ಅವನ ವರದಿಯನ್ನ ಆಧರಿಸಿದ ಮೇಲೆ ಆತ ರೆವಿನ್ಯೂ ಅನ್ನು ಡಿಸೈಡ್ ಮಾಡ್ತಾನೆ. ಈ ಪ್ರದೇಶ ತುಂಬಾ ಶ್ರೀಮಂತವಾಗಿದೆ, ಐ ಕ್ಯಾನ್ ಇನ್ಕ್ರೀಸ್ ರೆವಿನ್ಯೂ ಇನ್ ದಿಸ್ ಏರಿಯಾ, ಈ ಏರಿಯಾದಲ್ಲಿ ನಾನು ರೆವಿನ್ಯೂ ಅನ್ನ ಇನ್ಕ್ರೀಸ್ ಮಾಡಬಹುದು ಅಂತ ತೀರ್ಮಾನ ಮಾಡಿದ್ದು ಇವನ ಆರ್ಥಿಕ ವರದಿಯನ್ನ ಅಭ್ಯಸಿಸಿದ ಮೇಲೆ. ಥ್ಯಾಂಕ್ ಯು ಸರ್. ಸರ್, ಮುಂದಿನ ಪ್ರಶ್ನೆ ಸೀತಾಲಕ್ಷ್ಮಿ ರಾವ್ ಅವರು ಕೇಳಿದ್ದಾರೆ, ಈಗಿನ ಕಲ್ಯಾಣ ಕರ್ನಾಟಕದ ಭಾಗಗಳೇನಿವೆ, ಈ ಭಾಗಗಳಿಗೆ ಬುಕಾನನ್ ಅವರು ಹೋಗಿರ್ಲಿಲ್ವೆ, ಹೋಗದೆ ಇದ್ರೆ ಅದಕ್ಕೆ ಕಾರಣಗಳೇನು ಅನ್ನುವಂತಹದ್ದು ಇವರ ಪ್ರಶ್ನೆ ಆಗಿದೆ ಸರ್. ಇಲ್ಲ, ಅಲ್ಲಿ ಎಲ್ಲ ಎಲ್ಲ ಪ್ರದೇಶಗಳಿಗೂ ಹೋಗಿಲ್ಲ, ಕೆಲವು ಪ್ರದೇಶಗಳಿಗೂ ಹೋಗಿತ್ತು. ಆದ್ರೆ ಎಲ್ಲ ಪ್ರದೇಶಗಳಿಗೂ ಹೋಗ್ಲಿಕ್ಕೆ ಅವನಿಗೆ ಒಂದು ನಿರ್ಬಂಧ ಇತ್ತು, ವೆಲ್ಲೆಸ್ಲಿಯಿಂದ ಒಂದು ನಿರ್ದೇಶನ ಇತ್ತು, ಇದಿಷ್ಟು ಪ್ರದೇಶಗಳನ್ನ ಮಾತ್ರ ನೀನು ಕವರ್ ಮಾಡ್ಬೇಕು, ಯಾಕೆಂದ್ರೆ ಉಳಿದ ಎಲ್ಲ ಪ್ರದೇಶಗಳ ಬಗ್ಗೆ ಒಂದು ಅದಾಗ್ಲೇ ಚಿತ್ರಣ ಇತ್ತು ಅವನಿಗೆ, ಅಲ್ಲಿನ ರೆವಿನ್ಯೂ, ಅಲ್ಲಿನ ಆಹಾರ ಪದಾರ್ಥಗಳು, ಅದ್ರ ಬಗ್ಗೆ ಚಿತ್ರಣ ಇತ್ತು. ಈ ಪ್ರದೇಶಗಳು ಟಿಪ್ಪುವಿನ ಹಿಡಿತದಲ್ಲಿ ಇದ್ದದ್ದರಿಂದ ಅವರಿಗೆ ಒಂದು ಸ್ಪಷ್ಟತೆ ಇರಲಿಲ್ಲ ಬ್ರಿಟಿಷರಿಗೆ, ಅದಕ್ಕೂ ಮೊದಲು ಟಿಪ್ಪು ಅದಕ್ಕೆ ಆಸ್ಪದ ಕೊಡ್ಲಿಲ್ಲ. ಹೀಗಾಗಿ ಅವರಿಗೆ ಯಾವ ಪ್ರದೇಶದ ಬಗ್ಗೆ ಒಂದಷ್ಟು ಪ್ರಾಮಾಣಿಕ ಮಾಹಿತಿ ಇರಲಿಲ್ವೋ ಅದಷ್ಟೇ ಪ್ರದೇಶಗಳನ್ನ ಆತ ವೆಲ್ಲೆಸ್ಲಿ ಇವನಿಗೆ ನಿರ್ದೇಶನ ಮಾಡಿದ್ದ, ಇಷ್ಟು ಪ್ರದೇಶಗಳನ್ನ ನೀನ್ ಮಾಡಿದ್ರೆ ಸಾಕು ಅಂತ. ಆ ಹಿನ್ನೆಲೆಯಲ್ಲಿ ಬಹುಶಃ ಅದಷ್ಟು ಪ್ರದೇಶಗಳನ್ನ ಆತ ಕವರ್ ಮಾಡಿದ್ದ. ಆದ್ರೆ ಮ್ಯಾಕ್ಸಿಮಮ್ ಈ ಕವರ್ಡ್ ಮ್ಯಾಕ್ಸಿಮಮ್ ಪಾರ್ಟ್ ಆಫ್ ಕರ್ನಾಟಕ. ಥ್ಯಾಂಕ್ ಯು ಸರ್. ಆಮೇಲೆ ಒಂದಷ್ಟು ಮೆಚ್ಚುಗೆಯ ಮಾತುಗಳು ಸಹ ಬಂದಿದೆ ಸರ್. ಹಾಗೆ ಅರುಣಿ ಅವರ ಒಂದು ಪ್ರಶ್ನೆ ಕೂಡ ಇದೆ. ಅವರು ಅರುಣಿ ಅವರ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಬುಕಾನನ್ನ ಬರಹಗಾರ ಅನ್ನುವುದಕ್ಕಿಂತ ಒಬ್ಬ ಸಂಕಲನಕಾರ ಅಂತ ನಾವು ಹೇಳ್ಬೋದು, ಏಕೆಂದ್ರೆ ಅವರು ಹಳ್ಳಿಯ ಎಲ್ಲ ಶಾನುಭೋಗರಿಗೆ ಅಥವಾ ಆ ಪ್ರದೇಶದಲ್ಲಿ ಇರ್ತಕ್ಕಂತಹ ಲೆಕ್ಕಾಚಾರಿಗಳ ಏನಿರ್ತಾರೆ ಅಂತವರುಗಳಿಗೆ ವಿವರಗಳು ನೀಡುವಂತೆ ಅವರು ಆದೇಶವನ್ನ ಆದೇಶಿಸಿ ದಾಖಲಿಸಿರ್ತಾರೆ. ಸ್ಥಳೀಯ ಗ್ರಾಮ ಆಡಳಿತಗಾರರಿಂದ ರೂಪುಗೊಂಡಂತಹ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ. ಆದ್ದರಿಂದ ಅವರ ವರದಿಗಳಲ್ಲಿ ವಿವರಗಳನ್ನ ಬುಕಾನನ್ ಮೂಲತಃ ಸಂಗ್ರಹಿಸಿ ಸಂಕಲಿಸಿದ್ದು ಅಂತ ಹೇಳ್ಬೋದೇ ಅನ್ನುವಂತಹದ್ದು ಅರುಣಿ ಅವರ ಪ್ರಶ್ನೆ ಆಗಿದೆ. ಅಂದ್ರೆ ಅವರು ಇರ್ಬೋದು, ಇದೊಂದು ಅರ್ಧ ಸತ್ಯ ಇದೆ ಇವರ ಹೇಳಿಕೆಯಲ್ಲಿ, ಒಂದು ಅರ್ಧ ಸತ್ಯ ಇದೆ. ಯಾಕೆಂತಂದ್ರೆ ಸಂಕಲನ ಕೂಡ ಇದೆ ಒಂದಷ್ಟು. ಸಹಜವಾಗಿ ಯಾರೇ ಈಗ ನಾವೇ ಕ್ಷೇತ್ರಾನ್ವೇಷಣೆಗೆ ಹೋದ್ರೂ ಕೂಡ ನಾವು ಸಂಪೂರ್ಣವಾಗಿ ನಮ್ಮ ಒಂದು ಅಭಿಪ್ರಾಯಕ್ಕೆ ಅಲ್ಲಿ ಅವಕಾಶ ಇರಲ್ಲ ಅಲ್ವಾ. ನಾವೀಗ ಯಾವುದೋ ಒಂದು ಪ್ರದೇಶಕ್ಕೆ ಹೋದ್ವಿ, ಈಗ ಅಟ್ ಪ್ರೆಸೆಂಟ್ ಆಲೋಚನೆ ಮಾಡಬೇಕು, ಅಲ್ಲಿ ಹೋದಾಗ ನಮ್ಗೆ ಆ ಪ್ರದೇಶದ ಮಾಹಿತಿ ಇರಲ್ಲ. ಅವಾಗ ಏನ್ ಮಾಡ್ತೀರಿ, ಇನ್ನೊಬ್ಬರ ಹತ್ರ ಕೇಳುವುದು ಅನಿವಾರ್ಯ ಅಲ್ವಾ, ಅಲ್ಲಿನ ಅಲ್ಲಿನ ಬಗ್ಗೆ ತಿಳ್ಕೊಂಡವ್ರ ಹತ್ರ. ಹಾಗಾಗಿ ಆ ಸಂದರ್ಭದಲ್ಲಿ ಅವನು ಕೇಳಿದಂತಹ ಸಂಗತಿಗಳನ್ನ ಆಸ್ ಇಟ್ ಇಸ್ ಅವನು ಇಟ್ಟಿರ್ಬೋದು. ಸಂಕಲನ ಕೂಡ ಹೌದು, ಒಪ್ಕೊಳ್ಳೋಣ, ಆದ್ರೆ ಕಂಪ್ಲೀಟ್ ಅದೇ ಅಲ್ಲ. ಅವನದೇ ಆದ ಸಂಗತಿಗಳನ್ನು ಕೂಡ ಆತ ವಿಶ್ಲೇಷಣೆಯನ್ನು ಕೂಡ ಮಾಡ್ತಾನೆ, ಅದಕ್ಕೆ ಉದಾಹರಣೆಯನ್ನು ಕೊಡ್ಬೋದು ಸಾಕಷ್ಟು. ವಿಶ್ಲೇಷಣೆ ಕೂಡ ಇದೆ, ವಿವರಣೆ ಕೂಡ ಇದೆ, ಮಾಹಿತಿ ಸಂಗ್ರಹ ಕೂಡ ಇದೆ. ಓಕೆ ಸರ್. ಅರುಣಿಯವರ ಮತ್ತೊಂದು ಪ್ರಶ್ನೆ ಕೂಡ ಇದೆ. ಮೈಸೂರು ಇತಿಹಾಸ ಬರೆದ ಮಾರ್ಕ್ ವಿಲ್ಕ್ಸ್ ಅವರು ಕಾಲಿನ್ ಮೆಕೆಂಜಿ ಅವರ ಸಂಗ್ರಹದ ಆಕರಗಳನ್ನು ಅವಲಂಬಿಸಿದ್ದರು ಎಂದು ಹೇಳಿಕೊಂಡಿದ್ದಾರೆ, ಆದರೆ ಬುಕಾನನ್ ವರದಿಗಳ ಬಗ್ಗೆ ಹೆಚ್ಚು ಹೇಳುವುದಿಲ್ಲ. ಆಂಗ್ಲರಿಗಿಂತಲೂ ಭಾರತೀಯರು ಕೈಗೊಂಡ ಅಧ್ಯಯನಗಳಲ್ಲಿ ಮುಖ್ಯ ಆಕರವಾಗಿ ಬಳಸಲಾಗಿದೆ, ಏಕೆ ಅನ್ನುವಂತಹದ್ದು ಅರುಣಿಯವರ ಪ್ರಶ್ನೆ ಸರ್. ಇನ್ನೊಮ್ಮೆ ಹೇಳಿ, ನಂಗೆ ಇದು ಅರ್ಥ ಆಗಿಲ್ಲ ಪ್ರಶ್ನೆ. ಸರ್, ಮೈಸೂರು ಇತಿಹಾಸ ಬರೆದಂತಹ ಮಾರ್ಕ್ ವಿಲ್ಸ್ ಏನಿದ್ದಾರೆ, ಅವರು ಕಾಲಿನ್ ಮೆಕೆಂಜಿ ಅವರ ಸಂಗ್ರಹದ ಆಕರಗಳನ್ನ ಅವಲಂಬಿಸಿದ್ದರು ಎಂದು ಹೇಳ್ಕೊಂಡಿದ್ದಾರೆ, ಆದ್ರೆ ಬುಕಾನನ್ ವರದಿಗಳ ಬಗ್ಗೆ ಹೆಚ್ಚು ಹೇಳೋದೇ ಇಲ್ಲ. ಆಂಗ್ಲರಿಗಿಂತಲೂ ಭಾರತೀಯರು ಕೈಗೊಂಡಂತಹ ಅಧ್ಯಯನಗಳಲ್ಲಿ ಮುಖ್ಯ ಆಕರವಾಗಿ ಬಳಸಲಾಗಿದೆ ಅಂತ ಹೇಳಿ ಅವರು. ಓಕೆ, ನನಗನ್ಸೋ ಮಟ್ಟಿಗೆ ಇದಕ್ಕೆ ಸಂಬಂಧಪಟ್ಟು ನನಗನ್ಸೋ ಮಟ್ಟಿಗೆ ಆತ, ನಾನು ಈಗ ನಾವು ಓದಿದ್ನಲ್ಲ ಇದಕ್ಕೆ ಸಂಬಂಧಪಟ್ಟು ರಿಪೋರ್ಟ್ ಅನ್ನ ಓದಿದಾಗ, ತುಂಬಾ ಸ್ಥಳಸ್ಪರ್ಶಿಯಾಗಿ ಓದಿದ್ದ, ಒಂದಷ್ಟು ಮೇಲ್ನೋಟಕ್ಕೆ ಓದಿದಾಗ ಆತ
ಮೈಸೂರಿನಕ್ಕಿಂತ ಹೆಚ್ಚಾಗಿ ಶ್ರೀರಂಗಪಟ್ಟಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಶ್ರೀರಂಗಪಟ್ಟಣಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾನೆ. ಮೈಸೂರಿನ ಒಂದು ಪರಿಸರ, ಮೈಸೂರಿನ ರಾಜಕೀಯ ಇತಿಹಾಸಕ್ಕೆ ಹೋಗುವ ಪೂರ್ವದಲ್ಲಿ ಆತ ಅದಕ್ಕಿಂತ ಹೆಚ್ಚಾಗಿ ಶ್ರೀರಂಗಪಟ್ಟಣಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದ ಪರಿಣಾಮ ಇರಬಹುದೇನು ಅನ್ಸುತ್ತೆ. ಅಥವಾ ಇನ್ನೊಂದು, ದಿವಾನರ ಭೇಟಿ ಕೂಡ ಎಲ್ಲೋ ಒಂದ್ ಕಡೆ ಇದರ ಕೆಲಸ ಮಾಡಿತ್ತು ಬಹುಶಃ. ಇದೊಂದು ಒಳಾರ್ಥ ನಿಗೂಢಾರ್ಥ ಕೂಡ ಇದೆ ಇದಕ್ಕೆ, ಅದು ಬೇಡ ಈಗ ಅದು ವಿವರಣೆ. ಒಟ್ಟಿನಲ್ಲಿ ಆ ದಿವಾನರ ಒಂದು ಭೇಟಿ, ಅವರ ಪ್ರಭಾವ ಕೂಡ ಇದ್ದಿರಬಹುದು ಅಂತ ಅನ್ಸತ್ತೆ. ಜೊತೆಯಲ್ಲಿ ಇನ್ನೂ ಒಂದು ಅದಕ್ಕೆ ನಾನು ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮೆಕೆಂಜಿಯ ಒಂದು ಬರವಣಿಗೆ ಕ್ರಮಕ್ಕೂ ಬುಕಾನನ್ನ ಬರವಣಿಗೆ ಕ್ರಮಕ್ಕೂ ವ್ಯತ್ಯಾಸ ಇದೆ. ಇತಿಹಾಸವನ್ನ ಪಕ್ವವಾಗಿ ರಚನೆ ಮಾಡುವ ಸಂದರ್ಭದಲ್ಲಿ ನಾವು ಮೆಕೆಂಜಿಗೆ ಕೊಡುವ ಎತ್ತರವನ್ನ ಬುಕಾನನ್ಗೆ ಕೊಡ್ಲಿಕ್ಕೆ ಆಗಲ್ಲ, ಇದು ನನಗನ್ಸೋದು. ಯಾಕೆಂತಂದ್ರೆ ಬುಕಾನನ್ ಆ ಕೆಲಸಕ್ಕೆ ಬಂದವನೇ ಅಲ್ಲ. ಬುಕಾನನ್ನ ವರದಿಯನ್ನು ನಾವು ಎಲ್ಲಾ ಇತಿಹಾಸದ ರಚನೆಗೂ ತಗೊಳ್ಲಿಕ್ಕೆ ಆಗಲ್ಲ. ಯಾಕೆ ತಗೊಂಡಿಲ್ಲ ಅಂದ್ರೆ ಬಹುಶಃ ಇದೇ ಕಾರಣಕ್ಕಾಗಿ, ಹೀ ವಾಸ್ ನಾಟ್ ಎಟ್ ಆಲ್ ಅ ಹಿಸ್ಟೋರಿ, ಆತ ಒಬ್ಬ ಇತಿಹಾಸಕಾರನೇ ಅಲ್ವಲ್ಲ. ಹೀಗಾಗಿ ಬಹುಶಃ ಕೆಲವರು ಸೀರಿಯಸ್ ಆಗಿ ಪರಿಗಣಿಸ್ತಿಲ್ಲ, ಅದು ಅವರ ವೈಯಕ್ತಿಕ ವಿಚಾರ. ಆದ್ರೆ ನಮಗೆ ಇತಿಹಾಸವನ್ನ, ನನಗೆ ವೈಯಕ್ತಿಕವಾಗಿ ಸುಂದರ ಇತಿಹಾಸವನ್ನ ರಚನೆ ಮಾಡಬೇಕಾದಾಗ ಬುಕಾನನ್ ರಿಪೋರ್ಟ್ ನಲ್ಲಿ ಒಂದಷ್ಟು ಸತ್ಯಾಂಶಗಳಿದೆ, ಐ ಕ್ಯಾನ್ ಬಾರೋ ಅಂತ ಅನಿಸಿದ್ರೆ ನಾನು ಖಂಡಿತವಾಗಿಯೂ ತಗೋತೀನಿ, ಅದಕ್ಕೆ ಸಂಬಂಧಪಟ್ಟ ಸಮರ್ಥನೆ ವಿಶ್ಲೇಷಣೆಯನ್ನು ಕೊಡ್ತೇನೆ. ಹೀಗಾಗಿ ಅದು ಅವರವರ ವಿಚಾರ, ಅವರವರ ದೃಷ್ಟಿಕೋನಕ್ಕೆ ಬಿಟ್ಟಂತದ್ದು. ಅವರು ಬಹುಶಃ ಈ ಕಾರಣಕ್ಕಾಗಿ, ಆತ ಒಬ್ಬ ಸರ್ವೇಯರ್, ಅವನ ಬರಹದಲ್ಲಿ ಒಂದು ಗಟ್ಟಿತನ ಇಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟು ಅನ್ನೋ ಕಾರಣಕ್ಕಾಗಿ ಅದನ್ನ ನೆಗ್ಲೆಕ್ಟ್ ಮಾಡಿರಬಹುದು. ಮತ್ತಲ್ಲದೆ ಮೆಕೆಂಜಿಯ ಸ್ಥಾನಕ್ಕೂ, ಮೆಕೆಂಜಿಯ ಬರಹಕ್ಕೂ, ಇವನ ಬರಹಕ್ಕೂ ವ್ಯತ್ಯಾಸಗಳು ಖಂಡಿತವಾಗಿ ಇದೆ. ಸರ್, ಮುಂದಿನ ಪ್ರಶ್ನೆ ಸತ್ಯಮೂರ್ತಿ ಪಿ ಕೋಡಿಹಳ್ಳಿ ಅವರದು. ಆದಿಚುಂಚನಗಿರಿ ಮಠ ಮತ್ತು ತುರುವೇಕೆರೆ ತಾಲೂಕುಗಳ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ ಅವನ ವರದಿಯಲ್ಲಿ, ಬುಕಾನನ ವರದಿಯಲ್ಲಿ ಎನ್ನುವಂಥದ್ದು ಇವರ ಪ್ರಶ್ನೆ ಆಗಿದೆ ಸರ್. ನನಗೆ ಗಮನ ಹರಿಸಿದಾಗಂತೂ ಕಂಡಿಲ್ಲ, ಇನ್ನೂ ಒಮ್ಮೆ ನೋಡಿ ನೋಡಿ ನೋಡಬಹುದು. ಯಾಕಂದ್ರೆ ನನ್ನ ಗಮನಕ್ಕಂತೂ ಖಂಡಿತ ಬಂದಿಲ್ಲ ಅದೆರಡೂ ಕೂಡ. ಆದಿಚುಂಚನಗಿರಿ ಮಠದ ಬಗ್ಗೆ ಏನು ಮಾಹಿತಿ ಬಂದಿಲ್ಲ. ಹೀಗಾಗಿ ಇನ್ನೊಮ್ಮೆ ನೋಡೋಣ, ನೋಡಿ ಕಂಡ್ರೆ ಏನಾದರೂ ಹೇಳೋಣ. ಯಾರು ಅವ್ರು ಕೇಳಿದ್ದು? ಸತ್ಯಮೂರ್ತಿ ಪಿ ಕೋಡಿಹಳ್ಳಿ ಅಂತ ಸರ್ ಅವರ ಈ ಪ್ರಶ್ನೆಯನ್ನ ಕೇಳಿದ್ರು. ಆಯ್ತು, ಖಂಡಿತ ಅದು ಗಮನಕ್ಕೆ ಬಂದ್ರೆ ನಾವು ತಿಳಿಸೋಣ. ಸತ್ಯಕ್ಕೆ ನನಗಂತೂ ಅದ್ರ ಬಂದಿಲ್ಲ, ಅದು ಕಂಡು ಬಂದ. ಸರ್, ಮುಂದಿನ ಪ್ರಶ್ನೆಯೂ ಸಹ ಸೋನ್ದಾಸ್ ವರ್ಣವಲ್ಲಿ ಮಠದ ಬಗ್ಗೆ ಏನಾದ್ರೂ ಬುಕನನ್ನ ವರದಿಯಲ್ಲಿ ಅಭಿಪ್ರಾಯ ಇದೆಯಾ ಅಂತ ಹೇಳಿ ಪದ್ಮರಾಜ ದೇಸಾಯಿ ಅವರು ಸೋನ್ದಾಸ್. ಇದೆ, ಖಂಡಿತ ಇದೆ. ನಾನು ಹೇಳಿದ್ನಲ್ಲ, ಸ್ವರ್ಣವಲ್ಲಿ ಮಠಕ್ಕೆ March 13, 1801 ಹೋಗ್ತಾನೆ ಬುಕಾನ. ಹೋದಾಗ ಅಲ್ಲಿ ಅವನು ತುಂಬಾ ವೇಟ್ ಮಾಡ್ತಾನೆ. ಸ್ವಾಮೀಜಿಯವರು ಅನುಷ್ಠಾನಕ್ಕೆ ಹೋಗಿರ್ತರು, ಪೂಜೆಗೆ ಹೋಗಿರ್ತಾರೆ. 3 ತಾಸು ವೇಟ್ ಮಾಡಿದ್ರು ಕೂಡ ಸ್ವಾಮೀಜಿಯವರು ನನ್ನ ಭೇಟಿಗೆ ಬರಲೇ ಇಲ್ಲ ಅಂತ ಬೇಸರ ಆಗಿ ಬರ್ತಾನೆ ಅಂತ, ಅಲ್ಲಿಂದ ವಾಪಸ್ ಬಂದ್ಬಿಡ್ತಾನೆ. ಮತ್ತೆ ಆ ಮಠದ ಕುರಿತು ಹೊನ್ನವಳ್ಳಿ ಮಠ ಅಂತ ಕರೀತಾ ಇದ್ರು ಮೊದಲು, ಹೀಗೆಲ್ಲ ಉಲ್ಲೇಖ ಕೊಡ್ತಾನೆ. ಸ್ವರ್ಣವಲ್ಲಿ ಮಠದ ಬಗ್ಗೆ ಉಲ್ಲೇಖ ಬರುತ್ತೆ ಬುಕಾನನ್ ರಿಪೋರ್ಟ್ ಅಲ್ಲಿ, ತೋಂದಾದ ಬಗ್ಗೆ ಕೂಡ ಸಾಕಷ್ಟು ಉಲ್ಲೇಖ ಬರುತ್ತೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಅಲ್ಲಿಗೆ ಪ್ರಶ್ನೆಗಳು ಮುಗಿದಿವೆ ಸರ್. ಎಲ್ಲ ಬಹಳಷ್ಟು ಜನ ಉಪನ್ಯಾಸ ಚೆನ್ನಾಗಿತ್ತು ಅಂತ ಹೇಳಿ ಅಭಿನಂದನೆಗಳನ್ನ ಹೇಳಿದ್ದಾರೆ. ದೇವರಕೊಂಡ ರೆಡ್ಡಿ ಮೇಷ್ಟ್ರ ಹೇಳಿದ್ದಾರೆ, ಅರುಣಿ ಸರ್ ಕೂಡ ಕೇಳಿದ್ವಿ, ವೆಂಕಟೇಶ್ ಜೋಯಿಸ್ ಅವರು ಸಹ ಹೇಳಿದ್ದಾರೆ. ಅವ್ರದ್ದು ಇನ್ನೊಂದು ಪ್ರಶ್ನೆಯೂ ಸಹ ಇದೆ ಸರ್, ವೆಂಕಟೇಶ್ ಜೋಯಿಸ್ ಅವ್ರದ್ದು. ಕೆಳದಿ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವಂತಹ ಮಾಹಿತಿ ಏನಾದ್ರೂ ಸಿಗಬಹುದೇ ಅನ್ನುವಂತದ್ದು ಅವ್ರ ಪ್ರಶ್ನೆ ಆಗಿದೆ ಸರ್. ಖಂಡಿತ, ಕೆಳದಿ ಇತಿಹಾಸ ಮೇಲೆ ಅವರು ಜೋಯಿಸರಿಗೆ ಗೊತ್ತಿದ್ದ ಮಾಹಿತಿಯೇ ಇದೆ ಇದರೊಳಗೆ. ಯಾಕೆಂದ್ರೆ ಅಲ್ಲಿ ಸೋದೆ ಅರಸರಿಗೂ ಕೆಳದಿ ಅರಸರಿಗೂ ಮಧ್ಯದಲ್ಲಿ ಸಾಕಷ್ಟು ಸಂಘರ್ಷಗಳು ಇದ್ದದ್ದು ಎಲ್ಲರಿಗೂ ತಿಳಿದ ಸಂಗತಿ. ಅದೇ ಸಂಘರ್ಷದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾನೆ ಬಿಟ್ರೆ ತುಂಬಾ ಡೀಪ್ ಆಗಿ. ಯಾಕೆಂದ್ರೆ ಶಿವಮೊಗ್ಗ ಕೂಡ ಹೋಗ್ತಾನೆ ಆತ, ಶಿವಮೊಗ್ಗ ಕೂಡ ಭೇಟಿಯನ್ನು ಕೊಟ್ಟಿದ್ದಿದೆ. ಆದ್ರೆ ಕೆಳದಿ ಏರಿಯಾಕ್ಕೆ ಆತ ಹೋದ ಬಗ್ಗೆ ಕಂಡಿಲ್ಲ, ಮಾಹಿತಿ ಇಲ್ಲ. ಕೆಳದಿ ಅರಸರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಅದರಲ್ಲಿ ಸಿಕ್ಕಿಲ್ಲ. ಆದ್ರೆ ಸೋದೆಗೆ ಬಂದಾಗ ಸೋದೆಯ ಇತಿಹಾಸವನ್ನ ಹೇಳುವ ಸಂದರ್ಭದಲ್ಲಿ ಕೆಳದಿಯನ್ನ ಪರ್ಯಾಯ ಪೂರಕವಾಗಿ ಆತ ತೆಗೆದುಕೊಂಡಿದ್ದ, ಪೂರಕವಾಗಿ. ಮುಂದಿನ ಪ್ರಶ್ನೆ ಸರ್, ಹೆಚ್ ಆರ್ ಪಾಂಡುರಂಗ ಅವರದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ಏನಾದರೂ ಪ್ರವಾಸ ಮಾಡಿದ್ದಾರೆಯೇ ಅನ್ನುವಂಥದ್ದು ಪ್ರಶ್ನೆ ಇದೆ ಸರ್. ಚಿಕ್ಕಮಗಳೂರು ಜಿಲ್ಲೆ ಉಲ್ಲೇಖ ಸಿಗಲ್ಲ, ಸಿಗಲ್ಲ. ಶಿವಮೊಗ್ಗ ಸಿಗತ್ತೆ, ಮೈಸೂರು ಸಿಗತ್ತೆ,
ಆಮೇಲೆ ಉತ್ತರ ಕನ್ನಡ ಸಿಗತ್ತೆ, ಚಿತ್ರದುರ್ಗ ಸಿಗತ್ತೆ, ಚಿಕ್ಕಮಗಳೂರಿಂದ ನನಗೆ ವಿಶೇಷವಾಗಿ ಕಂಡು ಬಂದಿಲ್ಲ ಸರ್. ಇನ್ನು ನಾನು ಅದರ ವಿಶೇಷ ಗಮನ ಕೊಟ್ಟು ನೋಡಿದೆ, ಯಾಕಂದ್ರೆ ಬಹಳ ದೊಡ್ಡ ವಾಲ್ಯೂಮ್, ಅದು 3 ವಾಲ್ಯೂಮ್ ನಲ್ಲಿ ಸಾವಿರಾರು ಪುಟಗಳಿದೆ. ಅದ್ರ ಬಗ್ಗೆ ನಾನು ಸುದೀರ್ಘವಾಗಿ ಅಧ್ಯಯನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾವ ಎಷ್ಟೋ ನಾನು ಹೇಳಿದ್ನಲ್ಲ, ಎಷ್ಟೋ ಪ್ರದೇಶಗಳ ಉಲ್ಲೇಖ ಬಿಟ್ಟು ಹೋಗಿದೆ. ಅವುಗಳನ್ನ ನೋಡಿ ಇನ್ನು ಇದ್ದಿರ್ಲೂಬಹುದು, ಗೊತ್ತಿಲ್ಲ. ನನ್ನ ಈಗ ಇದುವರೆಗಿನ ಹುಡುಕಾಟದಲ್ಲಿ ನನಗದು ಸಿಕ್ಕಿಲ್ಲ. ಓಕೆ ಸರ್, ಓಕೆ. ಇನ್ನೊಂದು ಪ್ರಶ್ನೆ ಇದೆ ನರಸಿಂಹನ್ ಕೆ ಆರ್ ಅವ್ರದ್ದು. ಅವ್ರದ್ದು ಸಹ ಇದೇ ತರಹದ ಪ್ರಶ್ನೆ. ಬುಕಾನಂದ್ ಅವರು ಕೋಲಾರ ಪ್ರದೇಶದಲ್ಲಿ ಸಂಚರಿಸಿರಲಿಲ್ಲವೇ ಅನ್ನುವಂತಹದ್ದು ಯಾವುದು ಅವರ ಯಾವುದು ಪ್ರಶ್ನೆ. ಕುಂದಾಪುರ, ಬುಕಾನಂದ್ ಅವರು ಕೋಲಾರ ಪ್ರದೇಶದಲ್ಲಿ. ಕೋಲಾರದ ಉಲ್ಲೇಖ ಬರುತ್ತೆ ಸರ್, ಕೋಲಾರದ ಉಲ್ಲೇಖ ಕೂಡ ಬರುತ್ತೆ. ಕೋಲಾರ ಪ್ರದೇಶವನ್ನು ಕೂಡ ಸಂಚಾರ ಮಾಡಿದ್ದು ಒಂದಷ್ಟು ಮಾಹಿತಿಗಳಿದೆ, ನಾನು ಬೇಕಾದ್ರೆ ಕಳಿಸ್ಕೊಡ್ತೀನಿ. ನನಗೆ ನೆನಪು ಬರ್ತಾ ಇಲ್ಲ ಈಗ ಯಾವ ಪರ್ಟಿಕ್ಯುಲರ್ ಪ್ಲೇಸ್ಗೆ ಯಾವ ಡೇಟ್ಗೆ ಆತ ಹೋಗಿದ್ದ ಅಂತ. ನಾನೀಗ ಒಂದಷ್ಟು ಡೇಟ್ ಉಲ್ಲೇಖ ಮಾಡ್ಕೊಂಡಿದ್ದೇನಷ್ಟೇ, ಎಲ್ಲಾ ಡೇಟ್ ಇಲ್ಲಿ ಹೇಳಿದ್ನಲ್ಲ, ತುಂಬಾ ಸುದೀರ್ಘವಾದಂತಹ ರಿಪೋರ್ಟ್ ಅದು, ಬಹಳ ಸುದೀರ್ಘವಾದ ರಿಪೋರ್ಟ್. ಬಟ್ ಆ ಪ್ರದೇಶಗಳಿಗೆ ಭೇಟಿ ನೀಡಿದ ಉಲ್ಲೇಖ ಇದೆ. ಅವರಿಗೆ ನಾನು ಕೆ ಆರ್ ನರಸಿಂಹ ಸರ್ ಅವರಿಗೆ ನಾನು ವೈಯಕ್ತಿಕವಾಗಿ ಅದರ ಮಾಹಿತಿ ಕೊಡ್ತೇನೆ. ಹೌದು ಸರ್. ಚಾರುಲತಾ ಅವ್ರದ್ದು ಒಂದು ಪ್ರಶ್ನೆ ಇದೆ, ದಾವಣಗೆರೆಯ ಬಗ್ಗೆ ಮಾಹಿತಿ ಇದೆಯೇ ಸರ್ ಅಂತ ಹೇಳಿ ಚಾರುಲತಾ ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲ ಸರ್, ಇಲ್ಲ ಸರ್, ಅಲ್ಲಿ ದಕ್ಷಿಣ ಕರ್ನಾಟಕ, ಪೂರ್ವ ಕರ್ನಾಟಕದ ಅನೇಕ ಪ್ರದೇಶಗಳ ಬಗ್ಗೆ ಇಲ್ಲ. ಇನ್ನು ನಾನು ಹೇಳಿದ್ನಲ್ಲ, ಮತ್ತೆ ಮೈಸೂರು, ಬೆಂಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿತ್ರದುರ್ಗ, ಮಂಡ್ಯ, ಇವಿಷ್ಟು ವಿಶೇಷವಾಗಿ ಉಲ್ಲೇಖಗಳಿವೆ. ಉಳಿದಂತೆ ಅಲ್ಲಿ ಅಲ್ಲಿ ಏನಾಗಿದೆ, ಅಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ, ಒಂದಷ್ಟು ಹಳ್ಳಿಗಳ ಹೆಸರನ್ನ ಆತ ಬರೀತಾನೆ. ಆ ಹಳ್ಳಿಗಳು ಈಗ ಬೇರೆ ಹೆಸರಿಗೆ ಬಂದ್ಬಿಟ್ಟಿದೆ, ಅಪಭ್ರಂಶ ಆಗಿ ಬೇರೆ ಹೆಸರು ಬಂದ್ಬಿಟ್ಟಿದೆ. ಅವೆಲ್ಲ ಈಗ ಯಾವ ಜಿಲ್ಲೆಗಳಿಗೆ ಬರುತ್ತವೆ ಅಂತ ಇನ್ನೊಂದು ಮುಖದಲ್ಲಿ ನಾವು ನೋಡ್ಕೊಂಡ್ರೆ ಆವಾಗ ಗೊತ್ತಾಗತ್ತೆ. ಹೀಗಾಗಿ ನಮ್ಗದ್ ಗೊತ್ತಾಗಲ್ಲ. ಈಗ ಯಾವುದೋ ಈಗ ಚಿಕ್ಕಮಗಳೂರು ಜಿಲ್ಲೆ ಯಾವುದೋ ಹಳ್ಳಿ ಹೋಗಿದ್ರು ಕೂಡ ಅದು ಬೇರೆ ಯಾವುದೋ ಒಂದು ಹೆಸರಲ್ಲಿ ಆತ ಇಲ್ಲಿ ಹೋಗಿದ್ದೆ ಇಂಥ ಡೇಟ್ ಅಲ್ಲಿ ಅಂತ ಹಾಕ್ತಾನೆ. ಆದ್ರೆ ಆ ಹೆಸರು ಈಗ ಬೇರೆ ಆಗಿರುತ್ತೆ, ಅದು ಈಗ ಯಾವ ಜಿಲ್ಲೆಗೆ ಬಂದಿದೆ ಅಂತ ನೋಡ್ಬೇಕು. ಅಂದ್ರೆ ನನಗೆ ಅಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಆ ಒಂದು ಹಳ್ಳಿಗಳ ಹೆಸರು ಕೂಡ ನನಗೆ ಪರಿಚಿತ ಆಗಿದ್ರೆ ನಾನು ಅದನ್ನ ಗಮನ ಹರಿಸಲಿಕ್ಕೆ ಸಾಧ್ಯ ಇದೆ. ಇದು ದಾವಣಗೆರೆಗೂ ಕೂಡ ಈ ಮಾತು ಅನ್ವಯ ಆಗುತ್ತೆ. ಓಕೆ ಸರ್, ಓಕೆ, ಓಕೆ. ಇಲ್ಲಿಗೆ ಪ್ರಶ್ನೆಗಳನ್ನ ಮುಗಿಸೋಣ ಅಂತ ಹೇಳಿ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಇಷ್ಟರ ಹೊತ್ತು ಸಹ ಪ್ರಶ್ನಾವಳಿಗಳನ್ನ ಉತ್ತರಿಸಿ ಉಪನ್ಯಾಸವನ್ನ ಬಹಳ ಚೆನ್ನಾಗಿ ನಡೆಸ್ಕೊಟ್ರಿ. ಇತಿಹಾಸ ಅಕಾಡೆಮಿಯ ಪರವಾಗಿ, ಇತಿಹಾಸ ಅಕಾಡೆಮಿಯ ಪದಾಧಿಕಾರಿಗಳ ಪರವಾಗಿ, ಎಲ್ಲರ ಪರವಾಗಿ ನಿಮಗೆ ವಂದನೆಗಳನ್ನ ತಿಳಿಸ್ತಾ ಬಹಳ ಖುಷಿಯಾಯಿತು ಅಂತ ಹೇಳಿ ಹೇಳ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್, ವಂದನೆಗಳು ಸರ್. ಧನ್ಯವಾದಗಳು. ಇತಿಹಾಸ ಅಕಾಡೆಮಿ ತುಂಬಾ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ. ಇತಿಹಾಸ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರಿಂದ ಹಿಡಿದು ಎಲ್ಲ ಪದಾಧಿಕಾರಿಗಳು, ಸದಸ್ಯರಿಗೂ ಕೂಡ ನಾನು ಲಕ್ಷ್ಮೀ ಹೆಗಡೆ ಸೋಂದ ವೈಯಕ್ತಿಕವಾಗಿ ವಿನಮ್ರವಾಗಿ ನಿಮಗೆ ಎಲ್ಲರಿಗೂ ಕೂಡ ನನ್ನ ಮನಪೂರ್ವಕವಾದಂತಹ ಕೃತಜ್ಞತೆಗಳು, ಧನ್ಯವಾದಗಳು, ನಮನಗಳನ್ನು ಸಲ್ಲಿಸ್ತಾ ಏನೇ ಒಂದಷ್ಟು ವಿಚಾರಗಳು ನನಗೆ ಗೊತ್ತಿದ್ದಷ್ಟು ಹೇಳಿದ್ದೇನೆ, ಅದರಲ್ಲಿ ಸರಿ ಇದ್ದುದನ್ನು ಸ್ವೀಕರಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಮುಕ್ತಾಯ ಮಾಡಿ. ವಂದನೆಗಳು ಸರ್. ಧನ್ಯವಾದಗಳು.